சர்வாபீஷ்டபலப்ரதம் புரந்தரகுரும் வந்தே தாசஸ்ரேஷ்டம் தயாநிதிம் புரந்தரதாசரே நிமயானந்த நமனகளும் நிமக சுப்ரபாதமாகலே சகல யதிவரேண்யரே நிமயானந்த நமனகளும் நிமக சுப்ரபாதமாகலே சுஷமீந்திர தீர்த்தரே நிமயானந்த நமனகளும் நிமக சுப்ரபாதமாகலே வித்யாமான்ய தீர்த்தரே நிமயானந்த நமனகளும் நிமக சுப்ரபாதமாகலே விஷ்ணு தீர்த்தரே நிமயானந்த நமனகளும் நிமக சுப்ரபாதமாகலே வியாச தத்வஜ்ஞ தீர்த்தரே நிமயானந்த நமனகளும் நிமக சுப்ரபாதமாகலே வரத இந்திர தீர்த்தரே நிமயானந்த நமனகளும் நிமக சுப்ரபாதமாகலே சத்யபோத தீர்த்தரே நிமயானந்த நமனகளும் நிமக சுப்ரபாதமாகலே பூஜ்யாய ராகவேந்திராய சத்யதர்மரதாய பஜதாம் கல்பவ்ருக்ஷாய நமதாம் காமதேனவே ஏலைய குருவே பிழகாயிது ஏலைய குருராய ஏழைய சுபகாய ஏழு மகராய ஏழு எனஜியாம் ஏழைய குருவே பிழகாயிது விமதாத்ரிகுலிஷனே விமலகாத்திரனே ஏழு நமிப ஜனரார்த்ததாத திவிஜத்ருமனே ஏழு பிரேமவாரிதி ஏழு தாமரசம்பகனே ஏழு ஆமயத்வம்சகனே நீ ஏழு யாமமீரிது விஸ்வநியாமகதூதனே சாமகாயனலோல ரமாவல்லபப்ரிய குருராஜவர்யாம் ஏழைய குருவே பிழகாயிது ஏழைய குருராய ஏழைய சுபகாய ஏழு மகராய ஏழு எனஜியாம் ஏழைய குருவே பிழகாயிது ராகவேந்திர தீர்த்தரே நிமயானந்த நமனகளும் நிமக சுப்ரபாதமாகலே இந்திர தீர்த்தரே அனந்த நமனகளும் நிமக சுப்ரபாதமாகலே விஜயேந்திர தீர்த்தரான நமனகளும் நிமக சுப்ரபாதமாகலே வாதிராஜ தீர்த்தரே நிமயானந்த நமனகளும் நிமக சுப்ரபாதமாகலே ஸ்ரீபாதராஜரே நிமயானந்த நமனகளும்
ನಿಮಗೆ ಸುಪ್ರಭಾತವಾಗಲಿ. ಟೀಕಾಚಾರ್ಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನರಹರಿ ತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಪದ್ಮನಾಭ ತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಕಂ. ಆನಂದತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮಾನುಷೋತ್ತಮರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮನುಷ್ಯರಾಜರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮನುಷ್ಯ ಗಂಧರ್ವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ದೇವಗಂಧರ್ವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಚಿರ ಪಿತೃಗಳೇ ನಿಮಗೆ ಅನಂತ ನಮನಗಳು. ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಕರ್ಮಾಭಿಮಾನಿ ಪುಷ್ಕರರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಧರಣಿ ಶನೈಶ್ಚರಣೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಭಗವನ್ ನಾಮಾಭಿಮಾನಿ ಉಷಾದೇವಿಯರೇ ಯಶೋದಾ ದೇವಕಿ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಉದಕಾಭಿಮಾನಿ ಬುಧರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸ್ವಾಹಾ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಅನಾಖ್ಯಾತ ದೇವತೆಗಳೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಭಾಗೀರಥಿ ಸಂಗ್ನಾ ಶ್ಯಾಮಲಾ ರೋಹಿಣಿ ಅನಿರುದ್ಧ ಪತ್ನಿ ಉಷಾ ಪರ್ಜನ್ಯ ನಾಮಕ ಸೂರ್ಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಕರ್ಮ ದೇವತೆಗಳೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಕುಬೇರ ವಿಶ್ವಕ್ಸೇನಾ ನಾಸತ್ಯ ದಸರ ಶೇಷಜಲಸ್ಥರೇ ಗಣಪತಿಯೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮಿತ್ರನಾಮಕ ಸೂರ್ಯಾಂ ನಿರಋತಿ ಪ್ರಾವಹೀ ತಾರಾದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮರೀಚಿ ಅತ್ರಿ ಅಂಗೀರಸ ಪುಲಸ್ತ್ಯ ಪುಲಹ ಕ್ರತು ವಸಿಷ್ಠ ವಿಶ್ವಾಮಿತ್ರ ವೈವಸ್ವತ ಮನುಗಳೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಭೃಗು ಅಗ್ನಿ ಪ್ರಸೂತಾದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಾರದರೇ ನಿಮಗೆ ಅನಂತ ನಮನಗಳು.
ನಮಗೆ ಸುಪ್ರಭಾತವಾಗಲಿ ವರುಣ ದೇವರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಸೂರ್ಯಾಂ ಚಂದ್ರಾಂ ಯಮಾಂ ಶತರೂಪಾ ದೇವಿಯರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಪ್ರವಾಹ ವಾಯುದೇವರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಶಚಿ ರತಿ ಸ್ವಯಂಭುವನು ದಕ್ಷ ಪ್ರಜೇಶ್ವರ ಬೃಹಸ್ಪತ್ಯಾಚಾರ್ಯರೇ ಕಾಮಪುತ್ರ ಅನಿರುದ್ಧರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಅಹಂಕಾರಿಕ ಪ್ರಾಣದೇವರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಇಂದ್ರಕಾಮರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತ ಪಾರ್ವತಿ ವಾರುಣೀ ದೇವಿಯರೇ ನಿಮಗೆ ಅನಂತಗಳು ನಿಮಗೆ ಸುಪ್ರಭಾತ ತುಳಸಿ ದೇವಿಯರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಜಾಂಬವತಿ ಕಾಳಿಂದಿ ನೀಲ ಭದ್ರ ಮಿತ್ರವಿಂದ ಲಕ್ಷ್ಮಣಾದೇವಿಯರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ರುದ್ರ ಶೇಷ ಗರುಡದೇವರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಭಾರತೀ ಸರಸ್ವತೀ ದೇವಿಯರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಆರು ಮೂರೆರಡೊಂದು ಸಾವಿರ ಮೂರೆರಡು ಸದಸ್ವಾಸ ಜಪಗಳ ಮೂರು ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ತಾರತಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹಮ್ಮ ಹನುಮ ಭೀಮ ಮಧ್ವಾವತಾರಿಗಳಾದ ವಾಯುದೇವರೇ ಚತುರ್ಮುಖ ಬ್ರಹ್ಮದೇವರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಜಯತು ಲಕ್ಷ್ಮೀ ಲಕ್ಷಣಾಂಗಿಯ ಜಯತು ಪದ್ಮಾ ಪದ್ಮವಂದ್ಯಳೆ ಜಯತು ವಿದ್ಯಾ ನಾಮೆ ನಮೋ ನಮೋ ವಿಷ್ಣು ಮಾಮಾಂಕೆ ಜಯ ಪ್ರದಾಯಕೆ ಜಗದಿವಂದ್ಯಳೆ ಜಯತು ಜಯ ಚೆನ್ನಾಗಿ ಸಂಪದ ಜಯ ಬೆಪಾಲಿಸು ಎನಗೆ ಸರ್ವದ ನಮಿ ಬೆನನ ಭರತಾಂ ಶ್ರೀ ಭೂದುರ್ಗಾತ್ಮಕಳಾದ ಮಹಾಲಕ್ಷ್ಮೀ ದೇವಿಯರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತದೆ ಉತ್ತಿಷ್ಠ ನರಜಾರ್ಜೂಲ ಕರ್ತವ್ಯಂ ದೈವಮಾನ್ಹಿಕಂ
ದೇವಕಿ ಸುಪ್ರಜಾ ಕೃಷ್ಣ ದೇವಕಿ ಸುಪ್ರಜಾ ಕೃಷ್ಣ ಪೂರ್ವ ಸಂಧ್ಯಾ ಪ್ರವರ್ತದೆ ಪೂರ್ವ ಸಂಧ್ಯಾ ಪ್ರವರ್ತದೆ ಉತ್ತಿಷ್ಠ ನರಜಾರ್ಜುನ ಉತ್ತಿಷ್ಠ ನರಜಾರ್ಜುನ ಕರ್ತವ್ಯಂ ದೈವಮಾನ್ಯಗಂ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ದಾಸರೆಲ್ಲರೂ ಬಂದು ಧೂಳಿದರು ಶನಗುಂಡು ಲೇಸಾಗಿ ತಾಳ ದಂಡಿಗೆಯ ಪಿರಿದು ಲೇಸಾಗಿ ತಾಳ ದಂಡಿಗೆಯ ಪಿರಿದು ಕೇಶವನೆ ನಿಮ್ಮ ಸಿರಿನಾಮವನೆ ಸ್ಮರಿಸುದಲಿ ಕೇಶವನೆ ನಿಮ್ಮ ಸಿರಿನಾಮವನೆ ಸ್ಮರಿಸುದಲಿ ಕೇಶವನೆ ನಿಮ್ಮ ಸಿರಿನಾಮವನೆ ಸ್ಮರಿಸುದಲಿ ಕೇಶವನೆ ನಿಮ್ಮ ಸಿರಿನಾಮವನೆ ಸ್ಮರಿಸುದಲಿ ವಾಸುದೇವನೆ ಉದಯದಲ್ಲಿ ಪಾಡುತ್ತಿಗರೋ ವಾಸುದೇವನೆ ಉದಯದಲ್ಲಿ ಪಾಡುತ್ತಿಗರೋ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಕಾಸಿದ್ದಘಾಲು ಗಣಕಾವಡಿಯ ತುಂಬಿಟು ಲೇಸಾಗಿ ಕೆನೆ ಮೊಸರು ಬೆಣ್ಣಯನ ಮೆದು ಸಾಗಿ ಕೆನೆ ಮೊಸರು ಶೇಷಯನಾನೆ ಏಳು ಸಮುದ್ರ ಮಥನವ ಮಾಡು 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 ದೇಶ ಕೆಂಪಾಯಿ ತೇಳಯ್ಯ ಕರಿಯ ದೇಶ ಕೆಂಪಾಯಿ ತೇಳಯ್ಯ ಕರಿಯ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ನಾರಾಯಣ ಶ್ರೀಗಿರಿಯೊಡೆಯ ವೆಂಕಟೇಶ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಸುರರು ತಂದಿ ಹರಯ್ಯ ಸುಜನರೊಡೆಯ ಅರವಿಂದ ಲೋಚನನೆ ಕೋಳಿ ಕೂಗಿತು ಕೇಳು ಅರವಿಂದ ಲೋಚನನೆ ಕೋಳಿ ಕೂಗಿತು ಕೇಳು ಪುರಂದರ ವಿಠಲನ ಬೆಳಗಾಯಿತು ಪುರಂದರ ವಿಠಲನ ಬೆಳಗಾಯಿತು ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ
ಏಳಯ್ಯ ಗರಿಯ ಬೆಳಗಾಯಿತು ಏಳಯ್ಯ ಗರಿಯ ಬೆಳಗಾಯಿತು ಜಗಳುವಾಗಲಿ ಅಪಜಗಳು ಪೋಗಲಿ ಜಗಳುವಾಗಲಿ ಅಪಜಗಳು ಪೋಗಲಿ ಜಯ ದೇವಿ ರಮಣಾವಲಿಯಾಲಿ ಕೋಲೆ ಜಯ ದೇವಿ ರಮಣಾವಲಿಯಾಲಿ ಕೋಲೆ ಜಯ ದೇವಿ ರಮಣಾವಲಿಯಾಲಿ ನಮ್ಮ ಜಯ ದೇವಿ ರಮಣಾವಲಿಯಾಲಿ ನಮ್ಮ ವಿಜಯ ರಾಯರ ಕೀರ್ತಿ ಮೆರೆಯಾಲಿ ಕೋಲೆ ವಿಜಯ ರಾಯರ ಕೀರ್ತಿ ಮೆರೆಯಾಲಿ ಕೋಲೆ ದಾಸ ರಾಯರ ಕೀರ್ತಿ ಮೆರೆಯಾಲಿ ಕೋಲೆ ದಾಸ ರಾಯರ ಕೀರ್ತಿ ಮೆರೆಯಾಲಿ ಕೋಲೆ ಏ ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ ಹರಿದಾಸರೆಂಬೋ ಬಿರುದೀನ ಕೋಲೆ ಹರಿದಾಸರೆಂಬೋ ಬಿರುದೀನ ಕೋಲೆ ಹರಿದಾಸರೆಂಬೋ ಬಿರುದೀನ ಹೆಗ್ಗಳೆ ಹರಿದಾಸರೆಂಬೋ ಬಿರುದೀನ ಹೆಗ್ಗಳೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ದಾಸನ್ನ ಮಾಡಿಕೋ ಎಂದ ದಾಸನ ಮಾಡಿಕೋ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ಸಾಸಿರ ನಾಮದ ವೆಂಕಟರಮಣ ದಾಸರ ಮಾಡಿಕೋ ಎಂದ ದಾಸರ ಮಾಡಿಕೋ ಎಂದ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ಓ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆಮ್ಮ ಹರಣಕ್ಕೆ ತೊಡಿಸೋ ಕರುಣ ಕವಚವೆಮ್ಮ ಹರಣಕ್ಕೆ ತೊಡಿಸೋ ಚರಣ ದೇವಯನಗೆ ಕೊಡಿಸೋ ಚರಣ ದೇವಯನಗೆ ಕೊಡಿಸೋ ಅಭಯ ಕರ ಪುಷ್ಪವಾಯನ್ನ ಶಿರದಲ್ಲಿ ಮುಡಿದೋ ಕರ ಪುಷ್ಪವಾಯನ್ನ ಶಿರದಲ್ಲಿ ಮುಡಿದೋ ದಾಸರ ಮಾಡಿಕೋ ಎಂದ ಸ್ವಾಮಿ ದಾಸೀರ ನಾಮದ ವೆಂಕಟರಮಣ ದಾಸರ ಮಾಡಿಕೋ ಎಂದ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಗಡಿಗೆ ರಘುವೆನಯ್ಯಗನು ದೀನ ಪಾಡಿ ಅಡಿಗೆರ ಕಡೆಗಣ್ಣಲೆಯನ್ನ ನೋಡಿ ಕಡೆಗಣ್ಣ ಬಿಡುವಿ ಕೊಡು ನಿನ್ನ ಧ್ಯಾನವ ಮನಸೂಚಿ ಮಾಡಿ ಕೊಡು ನಿನ್ನ ಧ್ಯಾನವ ಮನಸೂಚಿ ಮಾಡಿ ದಾಸರ ಮಾಡಿ ಗೋಯನ ಸ್ವಾಮಿ ದಾಸೀರ ನಾಮದ ವೆಂಕಟರಮಣ ದಾಸರ ಮಾಡಿ ಗೋಯನ ಮೊರೆ ಹೊಕ್ಕವರ ಕೈವ ಬಿರುದು ಮೊರೆ ಹೊಕ್ಕವರ ಕೈವ ಬಿರುದು
ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ದುರಿತಗಳೆಲ್ಲವದರಿದು ದುರಿತಗಳೆಲ್ಲವದರಿದು ಸಿರಿ ಪುರಂದರ ವಿಠಲ ಯಮ್ಮನ್ನು ಪೊರೆದು ಪುರಂದರ ವಿಠಲ ಯಮ್ಮನ್ನು ಪೊರೆದು ಉದಾಗರ ಮಾಡಿ ಕೋಯನ್ನ ಸ್ವಾಮಿ ಜಾಜೀರ ರಾಮದ ವೆಂಕಟ ರಮಣ ದಾಸನ ಮಾಡಿ ಕೋಯನ್ನ ದಾಸನ ಮಾಡಿ ಕೋಯನ್ನ ದಾಸನ ಮಾಡಿ ಶ್ರೀ ವೆಂಕಟೇಶಾಯ ನಮಃ. ಹರೇ ಶ್ರೀನಿವಾಸ. ಶ್ರೀ ವೆಂಕಟೇಶಾಯ ನಮಃ. 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 ಶ್ರೀ ಕೃಷ್ಣಾಯ ನಮಃ. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾಯ ನಮಃ. 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 ಶ್ರೀರಾಮಾಯ ನಮಃ. ಹರೇ ಶ್ರೀನಿವಾಸ. ಶ್ರೀರಾಮಾಯ ನಮಃ. 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 ಶ್ರೀರಾಮಾಯ ನಮಃ.
ராகவேந்திராய நமஹ. ஸ்ரீராகவேந்திராய 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 நமஹ. ஹரே ஸ்ரீநிவாச. ஹரே ஸ்ரீநிவாச. ತುಳಸಿ ಬೃಂದಾವನವನ್ನು ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಭಗವಂತನ ಆರಾಧನೆ ಹೇಗೆ ಮಾಡ್ತೀವೋ ಅದೇ ಪದ್ಧತಿಯಲ್ಲಿ ಪ್ರಧಾನವಾಗಿ ತುಳಸಿ ಬೃಂದಾವನವನ್ನು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಅದನ್ನು ಇಡಬೇಕು. ನಾವು ಕೂತ್ಕೊಳ್ಳುವಾಗ ನಾವು ಉತ್ತರಾಭಿಮುಖವಾಗಿಯೋ ಪೂರ್ವಾಭಿಮುಖವಾಗಿಯೋ ಅಡ್ಜಸ್ಟ್ ಮಾಡಿಕೊಂಡು ಕೊಡಬೇಕು. ಇನ್ನೊಂದೇನೆಂದರೆ ನಮ್ಮ ಮುಂಭಾಗದಲ್ಲಿ ನಾವು ಮುಂದೆ ತುಳಸಿಯ ಮುಂದೆ ನಿಂತುಕೊಂಡಾಗಿರತಕ್ಕಂಥದ್ದೇ ಅದು ಪೂರ್ವ. ನಂತರದಲ್ಲಿ ಪ್ರದಕ್ಷಿಣಾಕಾರವಾಗಿ ಬರಬೇಕು. ಮುಂಭಾಗದಲ್ಲಿ ಇಡೀ ತುಳಸಿ ಬೃಂದಾವನವನ್ನು ವ್ಯಾಪಿಸಿ ತುಳಸಿ ವೃಕ್ಷದೊಟ್ಟಿಗೆ ತುಳಸಿ ಬೃಂದಾವನವನ್ನು ವ್ಯಾಪಿಸಿ ವಿಷ್ಣು ನಾಮಕ ಪರಮಾತ್ಮ ವ್ಯಾಪಿಸಿರ್ತಾನೆ. ಇನ್ನು ಅಲ್ಲಿರುವ ದಳಗಳು, ಅಲ್ಲಿರ್ತಕ್ಕಂಥ ಟೊಂಗೆ, ರೆಂಬೆ, ಏನೇನು ಬೇರು ಎಲ್ಲದರಲ್ಲಿ ಕಲಿತು 5,000 ವೆರಿ ಗುಡ್ ಫಸ್ಟ್ ಬ್ಯಾಲೆ ಹೊರಬಿಟ್ಟು ಆದರೆ ಅದನ್ನು ಕೇಳಿದ್ರೆ ಮಾತ್ರ ಹೇಗೆ ಹೇಳಬೇಕಂದ್ರೆ ಭಗವಂತನ ರೂಪಗಳು ಎಷ್ಟಂದ್ರೆ 7,317 ರೂಪಗಳು. ವಿಶೇಷವಾಗಿ ವಿಷ್ಣು ರೂಪ ವ್ಯಾಪಿಸಿ ಅದು. ಸೊ ಮುಂಭಾಗದಲ್ಲಿ ರುಕ್ಮಿಣಿ ಸತ್ಯಭಾಮ ಸಹಿತನಾಗಿರ್ತಕ್ಕಂಥ ಗೋಪಾಲಕೃಷ್ಣ ಇರ್ತಾನೆ. ನಮಗೆ ಎಡ ಆಗ್ತದೆ, ತುಳಸಿಗೆ ಬಲಭಾಗ ಆಗ್ತದೆ. ಅಲ್ಲಿ ಸೀತಾಪತಿ ಶ್ರೀರಾಮಚಂದ್ರ ಇರ್ತಾನೆ. ಹಿಂಬದಿಯಲ್ಲಿ ಶ್ರೀಭೂ ಸಹಿತನಾಗಿರ್ತಕ್ಕಂಥ ಶ್ರೀನಿವಾಸ ಇರ್ತಾನೆ. ಎಡಭಾಗದಲ್ಲಿ ಬಂದು ಲಕ್ಷ್ಮೀ ನೃಸಿಂಹ ಇರ್ತಾನೆ. ಈ ರೀತಿ ಚಿಂತನೆ ಮಾಡಿಕೊಂಡು ಯಾದೃಷ್ಟ ನಿಖಿಲಾಗ ಸಂಘ ಶಮನಿ ಸ್ಪೃಷ್ಟ ವಪುಪಾವನಿ ರೋಗಾಣಾಂ ಅಭಿವಂದಿತ ನಿರಸನಿ ಸಿಕ್ತಾಂತಕತ್ರಾಸಿನಿ ಪ್ರತ್ಯಾಸಕ್ತಿ ವಿಧಾಯಿನಿ ಭಗವತಃ ಕೃಷ್ಣಸ್ಯ ಸಂಭ್ರೋಪಿತ ನಿಯಸ್ತ ತಚ್ಚರಣೇ ವಿಮುಕ್ತಿ ಫಲದ ತಸ್ಯೈ ತುಲಸ್ಯೈ ನಮಃ. ಇದನ್ನು ಅಂದುಕೋತ ಯಾದೃಷ್ಟ ಇದನ್ನು ಹೇಳಬಹುದು. ತುಳಸಿ ಶ್ರೀ ಸಖಿ ನಾರದ ಪ್ರಿಯೆ ಇನ್ನೊಂದು ಶ್ಲೋಕದಲ್ಲ ಇದು ಯಾರು ಹೇಳಿಕೊಂಡು ಪಾಪಾನಿ ಯಾನಿ ರಸೂನು ಪಠಸ್ಥಿತಾನಿ ಗೋಬ್ರಹ್ಮ ಬಾಲ ಪಿತೃಮಾತೃ ವದಾನಿ ತಾನಿ ತುಳಸಿ ಗೋಕೋವಂತಿ ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತ ಯದಗ್ರೆ ಸರ್ವವೇದಾಶ್ಚ ತುಳಸಿ ತ್ವಾಂ ನಮಾಮ್ಯಹಂ. ತುಳಸಿಯ ಮೂಲದಲ್ಲಿ ಅಂದರೆ ಬೇರುಗಳಲ್ಲಿ ಯನ್ಮೂಲೆ ಸರ್ವತೀರ್ಥಾನೆ ಗಂಗಾದಿ ಸರ್ವಗಳ ಸಕಲ ತೀರ್ಥಗಳು ಇರ್ತಾವಂತೆ. ಯನ್ಮಧ್ಯೆ ಸರ್ವದೇವತ ಆ ಬಡ್ಡಿ ಅಂತಂತಾರಲ್ಲ ಮಧ್ಯಭಾಗ ಅದರಲ್ಲಿ ಎಲ್ಲ ದೇವತೆಗಳು ಇರ್ತಾವಂತೆ. ಯನ್ಮೂಲೆ ಸರ್ವತೀರ್ಥಾನೆ ಯನ್ಮಧ್ಯೆ ಸರ್ವದೇ ಯದಗ್ರೆ ಸರ್ವವೇದಾಶ್ಚ ಮೇಲ್ಭಾಗದಲ್ಲಿ ಎಲ್ಲ ವೇದಗಳು ಇರ್ತಾವಂತ. ಇಂಥ ವೇದಗಳಿಗೆ ತುಳಸಿಗೆ ಪ್ರತಿನಿತ್ಯದಲ್ಲಿ ಎಷ್ಟು ಪ್ರದಕ್ಷಿಣೆ ಮಾಡಬೇಕು. ನಾವಲ್ಲಿ ತುಳಸಿ ಅಂತ ಅಂಬೋದಕ್ಕಿಂತ ತುಳಸಿ ಅಂತರ್ಗತವಾಗಿರತಕ್ಕಂಥ ಭಾರತೀಯರ ಬಹಳ ಮುಖ್ಯ ಪ್ರಾಣ ಅಂತರ್ಗತಕನಾದ 5,317 ರೂಪಗಳೊಟ್ಟಿಗೆ ವಿಶೇಷವಾಗಿ ವಿಷ್ಣು ರೂಪವನ್ನು ಚಿಂತನೆ ಮಾಡ್ತೀವಿ. ಆದ ಕಾರಣ ವಿಷ್ಣುವಿಗೆ ಯಾವಾಗಲೂ 4 ಪ್ರದಕ್ಷಿಣೆ ಮಾಡಬೇಕು ಅಂತಿರೋದು.
ನಾಲ್ಕು ಬಾರಿ ತುಳಸಿ ಬೃಂದಾವನಕ್ಕೆ ಪ್ರದಕ್ಷಿಣೆ ಮಾಡಬೇಕು. ನಮಸ್ಕಾರ ಯಾಕಡ ಮಾಡಬೇಕು? ಭಗವಂತನಿಗೆ ಆಗಲಿ, ರಾಯರಿಗಾಗಲಿ, ಯಾರಿಗೆ ಮಾಡಲಿ, ಅವರ ಬಲಕ್ಕೆ ನಾವು ಮಾಡಬೇಕು. ಅಂದ್ರೆ ನಮಗೆ ಎಡ ಆಗ್ತದೆ, ನಮಗೆ ಎಡ ಆಗ್ತದೆ, ಅವರಿಗೆ ಬಲಭಾಗದಲ್ಲಿ. ಇದು ತುಳಸಿಗೆ ಸಂಬಂಧಪಟ್ಟಿದ್ದು. ಮತ್ತೆ ಏನಾದರೂ ಪ್ರಶ್ನೆ ಇದ್ರೆ ಆಮೇಲೆ ಮತ್ತೆ ಚಿಂತನೆ ಮಾಡೋಣ. ಈಗ ಕೊನೆಗೆ ಕೇಳ್ರಿ. ಬಿಜನು ನಿನ್ನಂಗ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ, ನಿನ್ನ ನುಡಿಯ ಜಿತಲ್ಲೋ ಶ್ರೀನಿವಾಸ, ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ. ನಿನ್ನೆ ನಾವು ನೋಡಿದ್ವಿ, ಇದರ ಬಗ್ಗೆ ಚಿಂತನೆ ಮಾಡಿದ್ವಿ. ಒಳ್ಳೆ ಅದ್ಭುತವಾದ, ಇನ್ನ ಎಷ್ಟದೋ ಅದರೊಳಗೆ ಆ ಪ್ರಸನ್ನ ವೆಂಕಟದಾಸರ ಜ್ಞಾನದೃಷ್ಟಿಗೆ ಇನ್ನೆಷ್ಟು ಭಗವಂತನ ಲೀಲೆಗಳು ಕಂಡುವು. ಭಗವಂತ ಅವರಲ್ಲಿ ನಿಂತುಕೊಂಡು ಏನೇನು ತನ್ನ ಮಹಾತ್ಮೆಯನ್ನು ವ್ಯಕ್ತ ಮಾಡಬೇಕು ಅಂತ ಆ ಶಬ್ದ ಭಂಡಾರವನ್ನು ನುಡಿಸಿದ್ದಾನು. ನಮ್ಮ ಯೋಗತಿಗೆ ಎಷ್ಟು ತಿಳಿಬೇಕೋ ಅಷ್ಟು ತಿಳ್ಕೊಂಡ್ವಿ ನಾವು. ಬಡಿಯೋ ಬೆನ್ನಲಿ ಶ್ರೀನಿವಾಸ, ಎನ್ನೊಡಲ ಹೊಯ್ಯದಿರೋ ಶ್ರೀನಿವಾಸ, ನಾ ಬಡವ ಕಾಣಿರೋ ಶ್ರೀನಿವಾಸ, ನಿನ್ನ ಒಡಲ ಹೊಕ್ಕೆನೋ ಶ್ರೀನಿವಾಸ. ಇದು ಎರಡು ರೀತಿಯಿಂದ ಅರ್ಥ. ಮೇಲೆ ಚರಣದಲ್ಲಿ ಪಲ್ಲವಿಯಲ್ಲಿ ಕೊನೆಗೆ ಯಾವ ಶಬ್ದದಿಂದ ಮುಗಿಸ್ಯಾರೆ, ಯಾವ ವಾಕ್ಯ ಏನದು ಹೇಳಿ ನೀವು? ನಿನ್ನ ನುಡಿಯೇ ಜಿತಲ್ಲು ನನ್ನ ನಡೆ ತಪ್ಪು ಕಾಯ, ಅದದು ನನ್ನ ತಪ್ಪುಗಳನ್ನು ನೀನು ಮನ್ನಿಸು ಅಂತ ಕೇಳಿಕೊಂಡಿದ್ದಾರೆ. ಕಾರಣ ಬಡಿಯೋ ಬೆನ್ನ, ಅದನ್ನಿಟ್ಟುಕೊಂಡಾಗ ಬಡಿಯೋ ಬೆನ್ನಲಿ ಶ್ರೀನಿವಾಸ, ನಾನು ತಪ್ಪು ಮಾಡೀನಿ, ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಕೊಡು, ನನ್ನ ಬೆನ್ನಲ್ಲಿ ಹೊಡಿ, ನಾನೇನು ತಪ್ಪನೆ ಆ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ಬೇಕಾದ್ದೆ, ಅದಕ್ಕೇನು ಕೊಡ್ತೀಯೋ ಕೊಡು. ಬಡಿಯೋ ಬೆನ್ನಲಿ, ಆದರೆ ನನ್ನ ಹೊಟ್ಟೆಯ ಮೇಲೆ ನಿನ್ನ ಪ್ರಸಾದದಿಂದ ನನ್ನನ್ನು ದೂರ ಮಾಡಬೇಡ. ನಿನ್ನ ಪ್ರಸಾದದಿಂದ ಮಾತ್ರ, ಪ್ರಸಾದ ಅಂತಂದ್ರೆ ಎಲ್ಲ ತರಹದ ಪ್ರಸಾದ. ಭಗವಂತನ ನೈವೇದ್ಯ ಒಂದೇ ಪ್ರಸಾದ ಅಲ್ಲ, ಅವನಿಗೆ ಹಣ್ಣು ಹಂಪಲು ಇಟ್ಟಿರ್ತೀವಲ್ಲ ಅದೇ ಪ್ರಸಾದ ಅಲ್ಲ. ಅವನ ಕರುಣಾ ಕಟಾಕ್ಷ, ಅವನು ಒಮ್ಮೆ ಹಾಗೆ ದೃಷ್ಟಿಯಿಂದ ನೋಡುವುದು ನಮ್ಮ ಪಾಲಿಗೆ ಪ್ರಸಾದ. ಅವನ ಕೈಯಿಂದ ಹೀಗೆ ಅಂದ್ರೂ ಸಾಕು, ಅದು ನಮ್ಮ ಪ್ರಸಾದ. ಅವನ ಇಡೀ ದೇಹದ ದರ್ಶನ ಯಾವುದೊಂದು ಆದರೂ ಕೂಡ ಅವನ ಸ್ಮರಣೆ, ಅವನ ಚಿಂತನೆ ಏನು ಬರ್ತದೆ, ಒಂದು ನಾಮ ಸಂಕೀರ್ತನ ಬರ್ತದೆ, ಇದೆಲ್ಲವೂ ಭಗವಂತ ನಮ್ಮಲ್ಲಿ ದಯ ತೋರಿ ಕೊಡುವ ಪ್ರಸಾದ, ಇದು ಅನುಗ್ರಹ. ಸೊ ಅದನ್ನು ನನ್ನಿಂದ ದೂರ ಮಾಡಬೇಡ. ನಾನು ತಪ್ಪು ಮಾಡೀನಿ, ತಪ್ಪು ಮಾಡಿದ್ದಕ್ಕಾಗಿ ನನ್ನ ಬೆನ್ಮೇಲೆ ಹೊಡಿ, ನನಗೆ ಶಿಕ್ಷೆ ಕೊಡು. ಆದರೆ ಎನ್ನು ಒಡಲ ಹೊಯ್ಯ ಅಲ್ಲ ಅಲ್ಲ ಎನ್ನು ಒಡಲ ಶ್ರೀನಿವಾಸ, ನಾ ಬಡ, ನನ್ನ ಹೊಟ್ಟೆ ಮೇಲೆ ಹೊಡಿಬೇಡ. ಹೊಟ್ಟೆ ಮೇಲೆ ಹೊಡಿಬೇಡ ಅಂದರೆ ಅನ್ನ ಇಲ್ಲದಂತೆ ಮಾಡಬೇಡ ಅಂತ ಅರ್ಥ. ಅನ್ನ ಅಂದ್ರೆ ಯಾವುದು? ಭಗವಂತಂದು ಪ್ರಸಾದ. ನಿನ್ನ ಪ್ರಸಾದದಿಂದ ನನ್ನನ್ನು ದೂರ ಮಾಡಬೇಡ. ಯಾಕೆ ಗೊತ್ತಾ? ನಾನು ಬಡವ. ಎಷ್ಟು ಸುಂದರವಾದ ಶಬ್ದ ಪ್ರಯೋಗ ಮಾಡಿದ್ದಾರೆ ಗೊತ್ತನ. ಜ್ಞಾನಿಗಳೆಲ್ಲರೂ ಕೂಡ ಭಗವಂತನ ಬಗ್ಗೆ ಈ ರೀತಿ ಹೇಳ್ಕೋತಾರೆ. ಹೌದು, ನಾವು ಹಾಗೆ ಹೇಳ್ಕೋಬೇಕು. ಅದು ಸುಮ್ಮನೆ ಹೇಳ್ಕೋತಾರ? ಇದು ತ್ರಿಕಾಲ ಸತ್ಯ. ಜೀವಿಗೆ ತನ್ನದು ಎನ್ನುವುದು ಒಂದುದೂ ಇಲ್ಲ. ಅವನ ಆಸ್ತಿ, ಅವನು ಸಂಪಾದಿಸಿದ ಆಸ್ತಿ ಯಾವುದೂ ಇಲ್ಲ. ಈ ಬ್ರಹ್ಮಾಂಡದಿಂದ ಹಿಡುಕೊಂಡು ಪಿಂಡಾಂಡದವರೆಗೆ ಇರತಕ್ಕಂಥ ಸಕಲವನ್ನು ಕರುಣಿಸಿದವನು ಯಾರು, ಸೃಷ್ಟಿ ಮಾಡಿದವರು ಯಾರು, ಜೀವಿಗಾಗಿ ಅದನ್ನು ಕೊಟ್ಟವನು ಯಾರು ಅಂದರೆ ಭಗವಂತ. ನಿನ್ನದು ಎನ್ನುವ ಪ್ರಾಪರ್ಟಿ ಈ ವಿಶ್ವದಲ್ಲಿಲ್ಲ. ಜೀವಿಗೆ ಸಂಬಂಧಪಟ್ಟ ಪ್ರಾಪರ್ಟಿ ಅಂದರೆ ಒಂದೇ ಒಂದು, ಯಾವುದು ಹೇಳ್ರಿ ನೋಡಿ? ಅವನು ಸ್ವತಃ ಸಂಪಾದನೆ ಮಾಡಿಕೊಂಡು ಮಧುವಿನಿಂದ ತಂದುಕೊಂಡ ಸಂಪತ್ತಿ ಯಾವುದು? ಜೀವಿಗೆ ಸಂಬಂಧಪಟ್ಟ ಯಾವುದು? ಪಾಪ ಪುಣ್ಯ ಆಮೇಲೆ ಕದ, ಅದು ಭಗವಂತ ಮಾಡಿಸಿರ್ತಾನೆ ಮಾಡೋದು. ನೀನು ಮಾಡ್ತೀನಿ ಅಲ್ಲ, ಯಾವುದದು ಅಲ್ಲ, ಅದರಲ್ಲಿ ಸ್ವರೂಪ ದೇಹ ಮಾತ್ರ. ಈ ಸ್ಥೂಲ ಶರೀರ ಅದಲ್ಲ, ನೀ ತಂದ್ಕೊಂಡಿದ್ದಲ್ಲ, ನಿನಗೆ ಮೊದಲಿನಿಂದ ಇದ್ದಿದ್ದಲ್ಲ, ನೀನಿದ್ದಿದ್ರೆ ಅದನ್ನು ಏನೇನು ಮಾಡ್ಕೊಂಡಿದ್ದೇವೆ. ನಮಗೆ ಸ್ಥೂಲ ಶರೀರವನ್ನು ಈ ರೀತಿ ಡಿಸೈನ್ ಮಾಡ್ಕೊಂತ ಗೊತ್ತಿದ್ರೆ ಆ ಪ್ರತಿ ಅಪ್ಪ ಅಮ್ಮ ಏನು ಮಾಡ್ತಿದ್ರು, ತಮ್ಮ ಹುಟ್ಟುವ ಮಗುವನ್ನು ಬೇಬಿ ಬ್ರುಡ್ ಅಂತಿರ್ತದಲ್ಲ, ಅದ್ರ ಮೇಲೆ ಗುಂಬೆ ಇರ್ತದಲ್ಲ, ಹಾಗೆ ಒಳ್ಳೆ ಸುಂದರವಾಗಿ ಗುಂಡು ಗುಂಡಕ್ಕೆ ಮತ್ತೆ ಕೆಂಪಗೆ ಏನೇನು ಬೇಕೋ ಎಷ್ಟು ಗಂಡೆ ಹುಟ್ಟಬೇಕು ಹೀಗೆಲ್ಲ ಪ್ಲಾನ್ ಮಾಡಿಕೊಟ್ಟಿದ್ರು. ನೋ, ನಿನ್ನ ಕೈಯಲ್ಲಿಲ್ಲ. ಆ ಸ್ಥೂಲ ಶರೀರದ ನಿರ್ಮಾಣ ಅವನು ಮಾಡಿದ್ದು, ಅವನು ಕೊಟ್ಟಿದ್ದು. ಅದು ಇಷ್ಟೇ ವ್ಯತ್ಯಾಸ, ಅದು ಕ್ಷಣಭಂಗುರ, ಅದು ಬಹಳ
ಸ್ವಲ್ಪ ಅದಕ್ಕೆ ಪೀರಿಯಡ್ ಬಹಳ ಸ್ವಲ್ಪ ಅದು ಸಾಧನ ಸರಿಯಿಲ್ಲ ಅದರಡ ಭಂಗುರ ಅದರೊಳಗಿರ್ತಕ್ಕಂಥ ಅನಿರುದ್ಧ ಲಿಂಗ ಶರೀರಗಳು ಅನಿರುದ್ಧ ಶರೀರ ಕೂಡ ಭಗವಂತ ಕೊಟ್ಟಿರ್ತಕ್ಕಂಥ ಸೃಷ್ಟಿಯ ಪ್ರಾರಂಭದಲ್ಲಿ ಲಿಂಗ ಶರೀರದ ಬಂಧಿತನಾಗಿರತಕ್ಕಂಥ ಆ ಜೀವಿಗೆ ಅದನ್ನು ಆವರ್ಕವಾಗಿ ಏರ್ಪಾಟು ಮಾಡ್ತಾನೆ. ಸೊ ಅದು ಪೂರ್ಣ ಭಗವಂತನದು, ಅವನು ಕೊಟ್ಟ ಮನೆ ಅದು ಸ್ಥೂಲ ಶರೀರ. ಅವನು ಕೊಟ್ಟ ಜೀವಿಗೆ ವಾಸಕ್ಕೆ ಯೋಗ್ಯವಾಗಿ ಸಾಧನ ಮಾಡಿಕೊಳ್ಳಕ್ಕಾಗಿ ಕೊಟ್ಟ ಒಂದು ಮನೆ, ಅದರೊಳಗಿರ್ತಕ್ಕಂಥ ಇನ್ನೊಂದು ಮನೆ ಅನಿರುದ್ಧ ಶರೀರ, ಅದು ಅವನು ಕೊಟ್ಟಿದ್ದೆ. ಲಿಂಗ ಶರೀರ ಭಗವಂತ ಕೊಟ್ಟಿದ್ದಲ್ಲ, ಆದರೆ ಪರ್ಮನೆಂಟ್ ಅಲ್ಲ ಇವರಿಗೆ ಅದು. ಇವನು ಪ್ರಾಪರ್ಟಿ ಯಾರದು? ಜೀವಿಗೆ ಅಂಟಿಕೊಂಡು ಬಂದದೆ ಅನಾದಿ ಕಾಲದಿಂದ ಲಿಂಗ ಶರೀರ ಅದು. ಎಲ್ಲಿಂದ ಬಂತು ಗೊತ್ತಿಲ್ಲ. ಜೀವಿ ಇದ್ದಾನೆ, ಜೀವಿಯೊಟ್ಟಿಗೆ ಲಿಂಗ ಶರೀರ ಅದು. ಲಿಂಗ ಶರೀರ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳಂದ್ರೆ ಎರಡೇ ಎರಡು, ಯಾರು? ಒಂದು ಪರಮಾತ್ಮ, ಒಬ್ಬಳು ಲಕ್ಷ್ಮಿ. ಅವರಿಬ್ಬರು ಬಿಟ್ಟುಬಿಟ್ರೆ ಲಿಂಗ ಶರೀರದ ಸಂಪರ್ಕ ಸಕಲ ಚೇತನ ಪ್ರಪಂಚಕ್ಕುಂಟು. ಬ್ರಹ್ಮದೇವರಿಂದ ಹಿಡ್ಕೊಂಡು ತೃಣಜೀವಿ ಪರ್ಯಂತ ಸಾತ್ವಿಕ ರಾಜಸ ತಾಮಸಜೀವರಿಗೆ ಎಲ್ಲರಿಗುಂಟು. ಅದು ಎಲ್ಲಿಂದ ಬಂದದೆ, ಯಾವಾಗ ಬಂತು, ಅದು ಯಾರಿಗೂ ಗೊತ್ತಿಲ್ಲ. ಆದರೆ ಅದು ಮುಂದೆ ಅದು ಪರ್ಮನೆಂಟ್ ಅಲ್ಲ ಇವನಿಗೆ, ಜೀವಿಗೆ ಅದು ಹೋಗುತ್ತದೆ, ಒಂದಲ್ಲ ಒಂದು ದಿವಸ ಹೋಗತಕ್ಕಂಥ. ಸೊ ಅದು ಅವನ ಸ್ವಂತ ಪ್ರಾಪರ್ಟಿ ಅಲ್ಲ. ಆದರೆ ಸ್ವರೂಪ ದೇಹ ಅಂಬುದೇನದಲ್ಲ, ಅದು ಭಗವಂತ ಕೊಟ್ಟಿದ್ದಲ್ಲ, ಅದು ಸ್ವತಃ ಇರತಕ್ಕಂಥದ್ದು ಅನಾದಿ ಕಾಲದಿಂದಲೇ. ಅದೇ ಅವನ ಪಾಲಿಗೆ ನಿಜವಾದ ಸಂಪತ್ತು. ಉಳಿದು ಎಲ್ಲವೂ ಕೂಡ ಏನೇನದು ಧರ್ಮದಿಂದ ಹಿಡಿಕೊಂಡು ಅವನ ದೇಹದವರೆಗೆ ಸಕಲವು ಭಗವಂತ ಕೊಟ್ಟಿದ್ದ ಕಾರಣ ನಾ ಬಡವ ಕಾಣೆಲೋ ಶ್ರೀನಿವಾಸ, ಒಂದು ಅರ್ಥ. ಇನ್ನೊಂದು, ಸ್ವಾಮಿ ಮೇರಿ ನಾ ತಪ್ಪು ಮಾಡೀನಿ ಅಂತ ಹೇಳಿದ್ರಲ್ಲ, ನಾನು ಭಾಳ ತಪ್ಪು ಮಾಡೀನಿ, ಅದಕ್ಕೆ ನಾನು ಬಂದ್ಮೇಲೆ ಹೊಡಿ, ನನಗೆ ಶಿಕ್ಷೆ ಕೊಡು, ಅದು ನಿನ್ನ ಪ್ರಸಾದ ನನ್ನನ್ನು ದೂರ ಮಾಡಬೇಡ. ಯಾಕೆ ತಪ್ಪು ಮಾಡಿದೆ ಗೊತ್ತಾ? ನನಗೆ ನಿನ್ನ ಬಗ್ಗೆ ಜ್ಞಾನ ಇದ್ದರೆ ನಾನು ತಪ್ಪು ಮಾಡ್ತಾ ಇದ್ದಿಲ್ಲ, ನಿನ್ನ ಅರಿವು ನನಗಿದ್ದಿದ್ರೆ ನಾನು ತಪ್ಪು ಮಾಡ್ತಾನೆ ಇದ್ದಿಲ್ಲ. ನಾನು ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಶೂನ್ಯನಾದ ವ್ಯಕ್ತಿ ನಾನು, ಅದಕ್ಕೆ ನಾನು ಬಡವ. ನಿಜವಾದ ಸಂಪತ್ತು, ಜೀವಿಯ ಸಂಪತ್ತು ಯಾವುದಂದ್ರೆ ಇಷ್ಟಕ್ಕೆ ಮುಂಚೆ ಅಂದುಕೊಂಡ್ವಿ ಏನು, ಅವನ ಸ್ವರೂಪ ದೇಹ ಅವನ ಸಂಪತ್ತಾದರೆ, ಆ ಸ್ವರೂಪ ದೇಹ ಉದ್ಧೃತವಾಗಬೇಕಾದ್ರೆ, ಅದರ ನಿಜವಾದ ವ್ಯಕ್ತಿತ್ವದ ಪರಿಚಯ ಅವನಿಗಾಗಬೇಕಾದ್ರೆ, ಅವನ ಜೀವನ ಧನ್ಯ ಆಗಬೇಕಾದ್ರೆ ಏನಬೇಕು? ಜ್ಞಾನಭಕ್ತಿ ವೈರಾಗ್ಯಗಳು ಬೇಕು. ಆ ಜ್ಞಾನಭಕ್ತಿ ವೈರಾಗ್ಯಗಳೇ ನಿಜವಾದ ಜೀವಿಯ ಸಂಪತ್ತು. ಆ ಸಂಪತ್ತಿನ ಸಂಪಾದನೆಗಾಗಿ ನಿರಂತರ ಪ್ರಯತ್ನ ಮಾಡಬೇಕು. ಇಲ್ಲ ಅದಕ್ಕೆ ವರದೇಶಿ ವಿಠಲ್ ಹೇಳ್ತಾರೆ, ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ಹೇಗೆ ಮಾಡ್ತಾರೆ, ಯಾವ ಸಂಪತ್ತು ಕೊಡುವಂತಾರೆ, ಸುಸುವ ಭಕ್ತಿ ವಿರಕ್ತಿ ಜ್ಞಾನ ಧನ ರಾಶಿಯ ಕೊಟ್ಟಿ ಭವ ಸುಖದ ಆಸೆ ಬಿರಿಸಿ ವರದೇಶ ವಿಠಲನ ದಾಸರ ದಾಸರ ದಾಸನ ನಿಭ ಭಾಗ್ಯವೇ ಪಾಲಿ ಚೆನ್ನಗೆ ಶ್ರೀ ಭಾರ್ಗವಿ ಜನನಿ ಭಾಗ್ಯವೇ ಪಾಲಿ ಚೆನ್ನಗೆ ನನಗೆ ಭಾಗ್ಯ ಕೊಡುತ್ತಾನೆ. ಯಾವುದು ಪ್ರಸನ್ನ ವರದೇಶ ವಿಠಲರ ಚಿಂತನೆಯಲ್ಲಿ ಒಂದು ಭಾಗ್ಯ ಶಬ್ದಕ್ಕೆ ಒಂದು ಡೆಫಿನೇಷನ್ ಕೊಡ್ತಾರೆ. ಭಾಗ್ಯ ಅಂದರೆ ಕೋಸ ತೆಗೆದು ನೋಡಿದ್ರೆ ಭಾಗ್ಯ ಅಂದರೆ ಸಂಪತ್ತು. ಆದರೆ ವರದೇಶ್ವರ ಹೇಳ್ತಾರೆ ಭಾಗ್ಯ ಎನ್ನುವ ಶಬ್ದಕ್ಕೆ ವೇದಾಂತದ ಪರವಾಗಿ ಏನರ್ಥ ಗೊತ್ತಾ? ಹರಿ ಸರ್ವೋತ್ತಮ ಗುರು ಸುಖ ತೀರ್ಥರು ಹರ ಫಣಿ ವಿಪ ಚಕ್ರಾದಿಗಳು ತಮೂರ ದರಿತು ಮನದಿ ಬಲು ಹರುಷ ಬಡು ತಲಿಗ ಭಾಗ್ಯ. ಹರುಷ ಬಡೋದೇನದಲ್ಲ, ಸಂತೋಡೋದು ಭಾಗ್ಯ. ಆದರೆ ಸಂತೋಷ ಬಡೋದು ಅಂದ್ರೆ ಯಾವುದು ಸಂತೋಷ ಬಡೋದು? ದುಡ್ಡು ಬಂದಾಗ ಸಂತೋಷ ಆಗ್ತದೆ, ಮತ್ತೆ ಏನೇನೇ ಲೌಕಿಕವಾದ ಅನೇಕ ಆಮಿಷ ವಸ್ತು ವಿಷಯಗಳ ಸಂಪರ್ಕದಿಂದ ನಮಗೆ ಸಂತೋಷ ಆಗ್ತದೆ, ಅದ ಅಲ್ಲ. ಹರಿ ಸರ್ವೋತ್ತಮ ಗುರು ಸುಖ ತೀರ್ಥರು ಹರ ಫಣಿ ದೀಪ ಚಕ್ರಾದಿಗಳು ತರತಮ ಭೇದ ಮೂರೆರಡು ಸತ್ಯವೆಂದರಿತು ಮನದಿ ಬಲು ಹರುಷ ಬಡು ತಲಿಗ. ಈ ಇದರಿಂದ ಉಂಟಾಗುವ ಸಂತೋಷ ಏನದಲ್ಲ, ಇದು ನಿಜವಾದ ಸಂಪತ್ತು, ಇದು ಭಾಗ್ಯ. ದುರ್ಜನ ಸಂಘ ವಿವರ್ಜಿಸಿ ನಿರುತದಿ ಸಜ್ಜನ ಸಂಗ ಸುಖ ವಯಸಿ ಅರ್ಜುನ ಸಖನ ಪದಬ್ಜ ಜಾನದೊಳು ಗರ್ಜಿಸುತ್ತಲಿ ನಿರ್ಲಜ್ಜ ನೆನಿಪಸವು ಭಾಗ್ಯವೇ ಪಾಲಿ ಚೆನ್ನಗೆ. ನಾನು ನನ್ನದೆಂಬ ಹೀನ ಮತಿಯ ಕಳದೇನು ಮಾಡುತ್ತಿಗ ಕರ್ಮಗಳ ಶ್ರೀನಿವಾಸನ ಪ್ರೇರಣೆಯಂದು ಸದಾನುರಾಗದಲ್ಲಿ ಅರ್ಪಿಸುತ್ತಲಿ ಕಸವು ಭಾಗ್ಯವೇ ಪಾಲಿ ಚೆನ್ನಗೆ.
ಸೂಸುವ ಭಕ್ತಿ ವಿರಕ್ತಿ ಜ್ಞಾನ ಧನ ರಾಶಿಯ. ಇದೇ ನಿಜವಾದ ಸಂಪತ್ತು. ಈ ಧನದಿಂದ ನಾನು ವಿರಹಿತನಾಗಿದ್ದಾನೆ, ಇಲ್ಲದಾನೆ. ನಾನು ಬಡವ ಸ್ವಾಮಿ, ಜ್ಞಾನ ಇಲ್ಲ, ಭಕ್ತಿ ಇಲ್ಲ, ವೈರಾಗ್ಯ ಇಲ್ಲ, ದಯಮಾಡಿ ನನಗೆ ಇದಿದ್ದಿದ್ರೆ ನಾನು ಯಾಕೆ, ನೀನು ನನಗೆ ಅದನ್ನು ಕೊಟ್ಟಿದ್ರೆ, ಮೊದಲೇ ಕೊಟ್ಟುಬಿಟ್ಟಿದ್ರೆ ನಿನ್ನ ಪರಿಚಯ ಚೆನ್ನಾಗಿ ಆಗ್ತಾ ಇತ್ತು, ನಿನ್ನಲ್ಲಿ ಪ್ರೇಮ ಪ್ರವಾಹ ಉಕ್ಕಿ ಹರಿತಾ ಇತ್ತು, ಆಗ ನಾನು ತಪ್ಪು ಮಾಡ್ತಾ ಇದ್ದಿಲ್ಲ. ತಪ್ಪು ಮಾಡಿದ್ರೆ ನೀನು ನನಗೆ ಪರೀಕ್ಷೆ ಕೊಡಬೇಕಾದ ಅವಶ್ಯಕತೆ ಇದ್ದೀರಾ? ದಯಮಾಡಿ ನಾನು ಬಡವ, ನನ್ನನ್ನು ಉದ್ಧಾರ ಮಾಡು ಅಂತ ಕೇಳ್ಕೊತಾನೆ. ಬಡವ ಕಾಣಿರೋ ಶ್ರೀನಿವಾಸ, ನಿನ್ನ ಒಡಲ ಹೊಕ್ಕೆನು, ಆದ ಕಾರಣ ನಿನ್ನನ್ನು ಶರಣು ಹೊಂದಿದ್ದೀನಿ. ನಿನ್ನನ್ನು ಬಿಟ್ಟರೆ ನಂಗೆ ದಿಕ್ಕಿಲ್ಲ, ಕಾಣ ಬಿಡೇನೋ ನಿನ್ನಂಗ್ರಿ ಶ್ರೀನಿವಾಸ ಅಂತ ಹೇಳ್ತಾ ಇದ್ದೀನಿ. ಈ ಲೆವೆಲ್ಗೆ ಮುಟ್ಟಿದ ವ್ಯಕ್ತಿ ಏನಾಗುತ್ತಾನೆ ಮುಂದಿನ ಎರಡು ಚರಣಗಳಲ್ಲಿ ಅದ್ಭುತವಾದ ವಿವರಣೆ ಇದು ನಾವು ತಿಳ್ಕೋಬೇಕಾಗಿ. ಪಂಜು ಹಿಡಿವೇನು ಶ್ರೀನಿವಾಸ, ನಿನ್ನ ಎಂಜಲ ಬಳದುಂಬೆ ಶ್ರೀನಿವಾಸ, ನಾ ಸಂಜೆ ಉದಯಕ್ಕೆ ಶ್ರೀನಿವಾಸ, ಕಾಳಂಜಿಯ ಪಿಡಿವೆ ಶ್ರೀನಿವಾಸ, ಸತ್ತಿಗೆ ಚಾಮರ ಶ್ರೀನಿವಾಸ, ನಾ ಎತ್ತಿ ನಲಿವೇನೋ ಶ್ರೀನಿವಾಸ, ನಿನ್ನ ರತ್ನದ ಹಾವಿಗೆ ಶ್ರೀನಿವಾಸ, ನಾನು ಹೊತ್ತು ಕುಣಿವೇನೋ ಶ್ರೀನಿವಾಸ. ಏನವು ಭಗವಂತನ ರತ್ನದ ಹಾವಿಗೆ ನಮ್ಮ ಮುಟ್ಲಕ್ಕೆ ಅವಕಾಶ ಸಿಗೋದಿಲ್ಲ. ಅದು ವೆಂಕಟರಮಣನ ಪಾದಗಳಲ್ಲಿ ಯಾವಾಗಲೂ ಇರ್ತಕ್ಕಂಥವು. ನಿಜವಾಗಿದ್ರೆ ರತ್ನದ ಹಾವಿಗೆ ಅಲ್ಲಿ ಇಲ್ಲ. ಅಲ್ಲಿ ಎಲ್ಲಿ ಶ್ರೀನಿವಾಸ ಯಾಕೆ ಪಾದಕಗಳು ಬಾಡಿಸಿಲ್ಲ ಅವರು? ಟಿಜಿಡಿಯಲ್ಲಿ ಎಲ್ಲ ಆಭರಣಗಳವ, ವೆಂಕಟರಮಣ ಪಾದಕಗಳು ಯಾಕಿಲ್ಲ ಗೊತ್ತಿಲ್ಲ. ಅದು ಕವಚ ಅವ, ಪಾದಕ್ಕೆ ಕವಚ ಅವ. ಆದರೆ ಪಾದುಕೆಗಳು ಅಂತ ನಮ್ಮ ರಾರಿ ಸ್ವಾಮರಾರಿಗೆ ಪಾದಕಗಳು ಹೇಗೆ ಇಡ್ತೀವೋ ನಾವು, ವೆಂಕಟರಮಣನಿಗೆ ಪಾದುಕೆ ಎಂಬುದಿಲ್ಲ. ಆದರೂ ಪ್ರಸನ್ನ ವೆಂಕಟದಾಸರು ಆ ಮೂಲರೂಪಿ ಭಗವಂತನ ಚಿಂತನೆ ಮಾಡಿ ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಹೇಳ್ತಾರೆ, ನಿನ್ನ ರತ್ನದ ಹಾವಿಗೆ ಅವನು ಹಾಕ್ಕೊಂಡು ತಿರುಗುತ್ತಾ ಇದ್ದೇನು. ಅವು ಅಲ್ಲಿ ಇಲ್ಲ, ಟಿಡಿಯಲ್ಲಿ ನಮಗೆ ಸಿಗೋದಕ್ಕೂ ಸಾಧ್ಯ ಇಲ್ಲ. ಅದು ನಮಗೆ ಇತ್ತು ಅಂದ್ಕೊಡ್ರಿ, ನಾಳೆ ಯಾರಾದರೂ ಪುಣ್ಯಾತ್ಮ ಮಾಡಿಸಿ ಕೊಟ್ಟ ವೆಂಕಟರಮಣ ಮುಂದಿಟ್ಟರು, ಅದನ್ನೇನು ನಿಮಗೆ ಕೊಡಾಗಿಲ್ಲ, ಅದನ್ನು ಎತ್ತಿ ತಿರುಗಲಾಕಿಲ್ಲ. ಸತ್ತಿಗೆ ಚಾಮರ, ಅವನಿಗೆ ಚಾಮರ ಬೀಸೋ ಅರ್ಹತೆ ನಮಗಿಲ್ಲ, ನಮಗೆ ಅವಕಾಶ ಸಿಗೋದಿಲ್ಲ. ಅವನ ಛತ್ರಿಕೆ ಹಿಡಿದು ಕುಣಿಯತಕ್ಕಂಥದ್ದು ಅರ್ಚಕರೇ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಯಾವಾಗ ಉತ್ಸವ ಬಂತು ಅಂದರೆ ಉತ್ಸವದ ಮೇಲೆ ಆ ಕಡೆ ಒಬ್ಬರಿಗೆ ಕೂಡ ಒಬ್ಬರು ನಿಂತ್ಕೊಂಡಿರ್ತಾರೆ, ಎರಡು ಶ್ವೇತ ಛತ್ರಿ ಹಿಡ್ಕೊಂಡಿರ್ತಾರೆ, ನಿಂತ್ಕೊಂಡಿರ್ತಾರೆ. ಸೊ ನಮಗೆ ಶ್ವೇತ ಛತ್ರಿ ಹಿಡಿಯೋದು ಆಗಲ್ಲ, ಪಂಜು ಹಿಡಿಯೋದು ಅದು ಸಾಧ್ಯ. ನಿನ್ನೆ ಹೇಳಿದ್ದೀನಿ, ಎಂಜಲು ಬಳಸಿ ಸ್ವಲ್ಪ ಇದಕ್ಕೆ ಅವಕಾಶ ಅದ. ಪ್ರಸಾದ ಕೊಡ್ತಾರಲ್ಲ ಅಲ್ಲಿ, ವೆಂಕಟರಮಣ ಪ್ರಸಾದ ಹೊರ ಕೊಟ್ಟಾಗ ಆ ತಗೊಂಬರುವಾಗ ಅದನ್ನು ಒಳ್ಳೆ ಚೆನ್ನಾಗಿ ತುಂಬೋರು ಇದ್ದಾರೆ ಪುಣ್ಯಾತ್ಮರು. ಈಗಂತೂ ನಾಗರಿಕ ಪ್ರಪಂಚ ಎಷ್ಟು ಅಸಹ್ಯ ಆಗಿದೆ ಅಂದರೆ ಎಷ್ಟು ಪ್ರಸಾದ ಚೆಲ್ಲಿರ್ತಾರೆ ಗೊತ್ತನ್ನ, ಕೊಡೋದು ಇಷ್ಟೇ ಒಂದು ದೊನ್ನಿ ತುಂಬ ಕೊಡ್ತಾರೆ. ಆ ಕೊಟ್ಟ ದೊನ್ನಿ ತುಂಬ ಕೊಟ್ಟಿದ್ದನ್ನು ಅಲ್ಲಿ ಡಸ್ಟ್ಬಿನ್ನಲ್ಲಿ ಒಗೆದು ಬಿಟ್ಟಿರ್ತಾರೆ. ಪುಣ್ಯಾತ್ಮರು ಅದನ್ನು ಮನಸ್ಫೂರ್ತಿಯಾಗಿ ತಿಂದು ಅಲ್ಲಿ ನೆಕ್ಕಿ ನೆಕ್ಕಿ ಬರ್ತಾರೆ. ಅಂದರೆ ಚೆನ್ನ ಅದು ನಿಜವಾಗಿ ನಾನು ಹೇಳಿದ್ದೀನಿ, ಜ್ಞಾಪಕ ಇರ್ಬೋದು ನಿಮಗೆ. ಪ್ರಸಾದ ವೆಂಕಟಾದ್ರವು ಶುಚಿಕ್ಷೇತ್ರೇ ಅಶುಚಿ ದೋಷೋ ನ ವಿದ್ಯತೆ, ತಸ್ಮಾದ್ ವೆಂಕಟನಾಥಸ್ಯ ನೈವೇದ್ಯಂ ಗ್ರಹ್ಯಮುತ್ತಮ. ಇದು ಬಹಳ ಸುಂದರವಾದ ಮಾತು, ನಾನು ನೀವು ನಂಬಲಾರಿ. ಇದರ ಬಗ್ಗೆ ನಾನು ಬಹಳ ಚಿಂತನೆ ಮಾಡಿದೆ, ಏನು ಪ್ರಕ್ಷೇಪಣ ಇದೇನಾದರೂ ಅಯ್ಯಂಗಾರರು ತಮ್ಮ ಪ್ರಸಾದ ಎಲ್ಲ ತಗೊಳ್ಳಿ ಎಂಬ ಉದ್ದೇಶದಿಂದ ಇಟ್ಟರ ಇಲ್ಲ. ಪ್ರಕ್ಷೇಪದಷ್ಟು ಪ್ರಕ್ಷೇಪ ಅಂದರೆ ಅರ್ಥ ಆಯ್ತು ಅಂದ್ಕೋತೀರಿ, ಅಂದರೆ ನಮಗೆ ಬೇಕಾದ ವಿಷಯವನ್ನು ಮಧ್ಯದಲ್ಲಿ ಸೇರಿಸೋದು, ಆಗಲೇ ಗೊತ್ತಾಗಿ ಬಿಡುತ್ತದೆ ಗೊತ್ತಲ್ಲ. ಇದು ಪ್ರಕ್ಷೇಪಣ ಅಲ್ಲ ಅಂಬೋದು ನಾವು ಕಂಡಿಡಿಬೋದು. ಒಂದು ಎಕ್ಸಾಂಪಲ್ ಹೇಳ ನಿಮಗೆ, ಶೇಷದೇವರ ವಾಯುದೇವರ ವಿರೋಧ ಎಲ್ಲಿ? ಶೇಷಾದ್ರಿ ಅಂತ ಹೆಸರು ಬರಲಕ್ಕೆ ಒಂದು ಕಾರಣದಲ್ಲ, ಶೇಷದೇವರು ಪರಮಾತ್ಮನ ಬಾಗಲು ಕಾಯ್ತಾ ಇರ್ತಾರಂತೆ. ಅಲ್ಲಿ ವಾಯುದೇವರು ದರ್ಶನಕ್ಕಾಗಿ ಹೋದರು, ಅಡ್ಡಿ ಮಾಡಿದ. ಮುಂದೆ ಕಥೆ ಗೊತ್ತಾರೆ, ಭಗವಂತ ಬಂದ, ಆನಂದಾದ್ರಿಯನ್ನು ನೀನು ಸುತ್ತಿಗೋ, ಯಾರು ಬಲವಂತರು ಅಂತ ನಿರ್ಣಯ ಆಗಲಿ. ನಿನ್ನನ್ನು ಕದಲಿಸಿದ ಅಂದರೆ ವಾಯು ಶ್ರೇಷ್ಠ, ಇಲ್ಲ ಅಂದರೆ ನೀನು ಶ್ರೇಷ್ಠ. ಅಲ್ಲಿ ಬಂದಿತ್ತು ನಾನು ದೊಡ್ಡವನು ನಾನು ದೊಡ್ಡವನು ಅಂತ ಒಂದು ಗಲಾಟೆ ಬಂದಿದ್ದ ಅಂತ. ಅಲ್ಲಿ ಏನಾಗಿದೆ, ಒಂದು ಅದ್ಭುತ ರೂಪಕಲ್ಪನೆ. ಶೇಷದೇವರು ಹಿಡ್ಕೊಂಡ್ರು ಯಾರನ್ನ, ಆನಂದಾದ್ರಿಯನ್ನು ಹಿಡ್ಕೊಂಡಾಗ ವಾಯುದೇವರು ಹೋದರು, ಏರು ಕಿತ್ತಿ ಕಿತ್ತಿ ಗೆಟ್ಟ ಅಳ್ಳಾಡಿದ್ರು. ಅದು ಅಳ್ಳಾಡಲೇ ಇಲ್ಲ, ಕೃಷ್ಣಾರ್ಪಣ ಆ ಪರ್ವತ ಆನಂದಾದ್ರಿ ಅಳ್ಳಿದ್ರು. ಬೆವರು ಬೆವರು ಆಗಿಬಿಟ್ರು ಯಾರು, ಶೇಷ ವಾಯುದೇವರು. ಆಗ ಭಗವಂತ ನೋಡಿದ, ಅಯ್ಯೋ ಪಾಪ ಇವನು ಏನು ಕಷ್ಟಪಡ್ತಾನೆ ವಾಯುದೇವರು, ಥೋ ಏನು ಬೇಡ. ಸ್ವಲ್ಪ ಶೇಷನ ಕಡೆ ನೋಡಿದಂತೆ, ಲೂಸ್ ಬಿಡೋದು
ಆಗ ಸೇಜು ಸ್ವಲ್ಪ ಸರಿ ಆಯ್ತು ನಿನ್ನ ಅಗ್ನ ಅಂತೇಳಿ ಶೇಷ ತನ್ನ ಮೈಯನ್ನು ಸಡ್ಲ ಮಾಡಿದ. ಇಲ್ಲಿಗೆ ಚೆನ್ನಾಗದ ಹೌದಲ್ಲ, ಅದು ಕಲ್ಪನೆ ಅವರು ಅವ್ರಿಗೆ. ಯಾಕಂದ್ರೆ ಅವರ ಇಷ್ಟ ವಾಯುದೇವರಿಗೆ ನಮಗೆ ಹೇಗೆ ಅಪೇಕ್ಷೆ ಪಡ್ತೋ ಅವರು ಶೇಷ ದೇವರನ್ನು ಅವರು ದೊಡ್ಡ ವ್ಯಕ್ತಿ, ಯಾಕಂದ್ರೆ ಅವನು ಜೀವನ್ ಮುಕ್ತ, ಅವನು ಆಲ್ರೆಡಿ ಮುಕ್ತ ಮುಕ್ತ ಆಗಿರ್ತಕ್ಕಂಥ ಸೂರಿ ಅಂತ ಕರೀತಾರೆ ಅಂದ್ಕೊಂಡು. ಆಗ ಆಗಿ ಮುಂದೆ ಏನಾಗಬೇಕಾಗಿತ್ತು ಅಂದ್ರೆ ಇಲ್ಲಿ ಟ್ರಿಕ್ ಅದು ನೋಡ್ರಿ, ವಾಯುದೇವರು ಏನು ಮಾಡಿದಂತೆ ಹೋಗಿ ಮೆಲ್ಲಕ್ಕ ಆ ಹೆಬ್ಬೆರಳಿನಿಂದ ಅದನ್ನು ಆ ಪರ್ವತ ಮುಟ್ಟಿದಂತೆ ಅದು ಎಗರಿ 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 ಹೋಗಿ ಎಲ್ಲಿ ಬಿತ್ತು ಅಂದರೆ ಇಲ್ಲಿ ಬಿತ್ತು. ಇಲ್ಲಿ ಪ್ರಶ್ನೆ ಪ್ರಕ್ಷೇಪ ಅಂತ ಹೇಗೆ ಗೊತ್ತಾಗ್ತದೆ ಅಂದರೆ ಏನು ಮಾಡಬೇಕಾಗಿತ್ತು ಎಲ್ಲ ಟೋಟಲಿ. ಆಗ ಮೊದಲು ಅಳ್ಳಾಡಿಸಿದ ವ್ಯಕ್ತಿ, ಎಷ್ಟು ಅಳ್ಳಾಡಿಸಿದ ಅಳ್ಳಾಡ್ತೀವಿ ವ್ಯಕ್ತಿ, ಮತ್ತೆ ಏನಪ್ಪ ವಾಯುದೇವ ಪರಮಾತ್ಮ ಹೇಳ ವಾಯು ಕಾಲ ಸಮಾಯ್ತೇನೆ ಸೆಕೆಂಡ್ ಟೈಮ್ ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡು ಅಷ್ಟೊತ್ತಿಗೆ ಹೇಳಿಬಿಟ್ಟಿದ್ದ ಸ್ವಾಮಿ ಶಿಷ್ಯನಿಗೆ ಸ್ವಲ್ಪ ಸಡ್ಲು ಮಾಡುತ್ತೀವಿ. ಆಗೇನು ಮಾಡಬೇಕಾಗಿತ್ತು ಎರಡನೇ ಸಲ ಪ್ರಯತ್ನ ಮಾಡಬೇಕಾದ್ರೆ ವಾಯುದೇವರು ಮರ ಭಾರಿ ಘಟ್ಟದ ಹಾಕಿತ್ತಿರೋ ಇರೋದು ಬಂದು ಶೀಘ್ರ ಹಿಡ್ಕೋಬೇಕಾಗಿತ್ತು. ಹಿಡ್ಕೊಂಡು ಏನು ಮಾಡಬೇಕು ಅಳ್ಳಾಡಿಸಬಹುದು ಅದು ಪುಡಕತ್ತೆ ಎದ್ದು ಬೇಸಿದ್ದ. ಇವನಿಗೆ ವಾಯುದೇವರಿಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಪರಮಾತ್ಮನ ಸಂಜ್ಞೆ ಕೊಟ್ಟಿದ್ದು ಗೊತ್ತಿಲ್ಲ, ಏನೇ ಸ್ವಲ್ಪ ಸಡ್ಲು ಮಾಡುವಂತಂಬುದು ಗೊತ್ತಿಲ್ಲ. ಹೋಗಿ ಹೆಬ್ಬೆಟ್ಲಿಂದ ಹೀಗೆ ಅಂತ ಅಂದರೆ ಅಂದರೆ ಅದು ಒರಿಜಿನಲ್ ಆದ ಅದು, ಅದರ ಮೇಲೆ ಪಾಪ ಚೇಂಜ್ ಮಾಡಕ್ಕೆ ಆಗಲಿಲ್ಲ. ಮೊದಲು ಮಾತ್ರ ಶೇಷನ ಬಗ್ಗೆ ಇರತಕ್ಕಂಥ ರೂಪಕಲ್ಪನೆ ಚೇಂಜ್ ಮಾಡಿದ್ರು. ಎರಡೂ ಚೇಂಜ್ ಮಾಡಿದ್ರೆ ಏನು ಮಾಡಿತ್ತು, ಮೊದಲು ಅಳ್ಳಾಡಿಸ್ಲಕ್ಕಾಗಲ್ಲ. ಸರಿ ಪರಮಾತ್ಮನ ಅನುಗ್ರಹ ಆದ ಮೇಲೆ ಮೆಲ್ಲಕ್ಕೆ ಹೋಗಿ ಹೀಗಿಡಿದ ಏನಿದೆ ಎಷ್ಟು ಜಾಗದಲ್ಲಿ ಇಷ್ಟಕ್ಕೆ ಮುಂಚೆ ಬಹಳ ಈಸಿ ಕಷ್ಟ ಇತ್ತು ಅಂತೇಳಿ ಹೀಗೆ ಅಲ್ಲಿ ಹೋಗದಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ಹಾಗೆ ಕಲ್ಪನೆ ಮಾಡಬೇಕಾಗಿತ್ತು ನಮಗೆ ಗೊತ್ತಾಗ್ತದೆ. ಇಲ್ಲ ಒರಿಜಿನಲ್ ಹೇಗಾದಿರೋದು ವಾಯುದೇವ ಹೇಳಿದ್ರು ನೀ ಮಾಡು. ಆಯ್ತು ಸ್ವಾಮಿ ನಿನ್ನ ಆಜ್ಞೆ ಅಂತಂದ್ರು ಹೋದ್ರು ಹೆಬ್ಬೆಟ್ಲಿಂದ ಮುಟ್ಟಿದ್ರು ಅದು ಎಗರಿ ಅಲ್ಲಿ ಬಂದು ಬಿತ್ತು. ಎಷ್ಟು ಸುಂದರವಾಗಿದೆ ಅಂದರೆ ಪ್ರಕ್ಷೇಪ ಅಂಬೋದು ನಮಗೆ ಗೊತ್ತಾಗ್ತದೆ. ಈ ವೈಕುಂಠ ವೆಂಕಟಾದ್ರವು ಶುಚಿಕ್ಷೇತ್ರೇ ಅಸುಧು ಹಿಂದಿನ ಶ್ಲೋಕ ಮುಂದಿನ ಶ್ಲೋಕಗಳು ನಾವು ನೋಡಿಕೊಂಡಾಗ ಇದು ಪ್ರಕ್ಷೇಪ ಅಲ್ಲ, ಇದು ಒರಿಜಿನಲ್ ಆಗಿ ಭಗವಂತ ನಿಜ. ಯಾಕೆ ಗೊತ್ತಾ, ಅದು ನಮ್ಮ ಅದು ಶ್ರೀನಿವಾಸನ ದಿವ್ಯ ಸನ್ನಿಧಾನವನ್ನು ನಾವು ವೈಕುಂಠ ಅಂತಲೇ ಕರಿತೀವಿ, ಭೂವೈಕುಂಠ ಅಂತಲೇ ಕರಿತೀವಿ. ಅಲ್ಲಿ ನಿಜವಾಗಿ ಮನುಷ್ಯ ಒಳಗೆ ಎಂಟರ್ ಆದ ಅಂದರೆ ಬೇರೆ ದೇವಾಲಯಗಳಲ್ಲಿ ಏನಾಗ್ತದೋ ಗೊತ್ತಿಲ್ಲ ಹೊರತಾಗಿ. ಹೌದು ಸತ್ಯವಾಗಿ ಎಷ್ಟು ದೇವಾಲಯಗಳವು ಇಂಡಿಯಾದಲ್ಲಿ, ಮನಸ್ಸು ಚದರ್ಲಕ್ಷ. ಜೈ ವಿಜಯರ ಬಾಗಲಿಗೆ ನಾವು ಎಂಟರ್ ಆದಿವೆ, ಆ ದಿವ್ಯ ಮಂಗಳ ವಿಗ್ರಹದ ದರ್ಶನ ಆಯಿತು ಅಂದರೆ ಅದು ಎಂಥ ಪಾಷಾಣ ಹೃದಯದಲ್ಲಿರ್ತಕ್ಕಂಥ ವ್ಯಕ್ತಿ ಆದರೂ ಮನಸ್ಸು ಎಲ್ಲೆಲ್ಲೋ ಇದ್ದವನಾದರೂ ಕೂಡ ಒಂದು ಕ್ಷಣಕಾಲ ತನ್ನನ್ನು ತಾನು ಮರಿತಾನೆ. ಹೌದಲ್ಲ ನಿಮ್ಮೆಲ್ಲರಿಗೆ ಅನುಭವ ಇರ್ತದೆ, ನಾ ಹೇಳೋದಬೇಕಲ್ಲ ಒಬ್ಬರು ಹೇಳೋದಬೇಕಾಗಿಲ್ಲ. ಅದೇನದು ಆ ವೆಂಕಟರಮಣನ ಆ ಮುಖ ಆ ವಿಗ್ರಹ ಆ ರೂಪ ಏನದಲ್ಲ ಅದರಲ್ಲಿರುವ ಅಟ್ರಾಕ್ಷನ್ ಅದು ನಮ್ಮ ಊಹೆಗೆ ನಿಲ್ಕದೆ ಇರತಕ್ಕಂಥ ಸಂದರ್ಭ ಇದು. ಸಂದರ್ಭ ಬಂದಿದ್ದಾಗ ಕಾಣ ಹೇಳ್ತಂತೆ ನಾನು ಹೇಳಿ ನಿಮಗೆ ಒಂದು ಪ್ರಯತ್ನ ಮುಂದೆ ಪ್ರಯತ್ನ ಮಾಡಿರಿ. ಕುಮಾರ ಸೇವೆ ಮಾಡಿಸ್ತೀವಿ, ಬೇರೆ ಯಾವುದು ಮಾಡಿಸ್ಬಾರ್ರಿ. ಬೇರೆವೆಲ್ಲ ಮಾಡಿದ್ರೆ ಅದೇನು ದೂರ, ಇವಾಗೇನು ಎಲ್ಲ ಸಮಸ್ಯೆ ಹಾಕಿ ಕೂತ್ಕೊಳ್ಳೋದು. ತೋಮಾಲ ಸೇವೆ ಮಾಡಿದಾಗ ತೋಮಾಲ ಸೇವೆ ಎಲ್ಲ ಮುಗಿದ ಮೇಲೆ ನೀವು ದರ್ಶನ ಮಾಡ್ಕೊಂಡು ಹೊರ ಬರ್ತೀನಿ, ನಿಮ್ಮನ್ನು ಬಿಡ್ತಾರೆ ಒಳಗೆ ಹೋಗಿ ಹಿಂಗೆ ಬರ್ತೀನಿ. ಬರುವಾಗ ಏನು ಮಾಡಿದ್ರು ಗೊತ್ತಾನ, ಗರುಡ ಆಳ್ವಾರ್ ಇದ್ದಾರಲ್ಲ ಗರುಡ ಇದ್ದಾನಲ್ಲ ಆ ಎದುರಿಗೆ ಅಲ್ಲಿ ನಿಂತುಕೊಂಡು ನೋಡ್ರಿ ಹೇಗಿರ್ತಾನೆ ಗೊತ್ತಾನ ವೆಂಕಟರಮಣ ಅಂದರೆ ಆಗಲೇ ಷೋಡಶೋಪಚಾರ ಪೂಜೆ ಆಗಿರ್ತಾರೆ. ತೋಮಾಲ ಸೇವೆ ಅಂದರೆ ಷೋಡಶೋಪಚಾರ ಪೂಜೆ ಎಲ್ಲ ನಮ್ಮ ಪದ್ಧತಿಯಲ್ಲೇ ಮಾಡ್ತಾರೆ, ವೇದೋಕ್ತವಾಗಿ ಮಾಡ್ತಾರೆ ಒಳಗಡೆ ಮಾತ್ರ. ಆ ಕಂಪ್ಲೀಟ್ ಗರ್ಭಗುಡಿಯನ್ನು ವ್ಯಾಪಿಸಿ ನಿಂತುಕೊಂಡಂತಿರ್ತದೆ ಆ ಅನುಭೂತಿ. ನಾನು ಇದನ್ನ ಎಷ್ಟು ಸಲ ನೋಡಿದ್ರೆ ಮಾರ್ನಿಂಗ್ ನಂಗೆ ಡ್ಯೂಟಿ ಇತ್ತು ಅಂತಂದ್ರೆ ಸುಪ್ರಭಾತದ ಡ್ಯೂಟಿ ಇತ್ತು ಅಂದ್ರೆ ಆಗ ಅದನ್ನೇ ಹೆಚ್ಚು ನೋಡ್ತಾ ಇದ್ದೆ ನಾನು ಅದನ್ನು. ಯಾಕಂದ್ರೆ ಸ್ವರೂಪ ನಮ್ಮ ದಾಸರ ಮಾತಿನ ಪ್ರಕಾರ ಶ್ರೀನಿವಾಸನ ಗರ್ಭಗುಡಿ ಏನದಲ್ಲ ಅದು ಸ್ವರೂಪ ದೇಹ. ಅದೇನದು ಸ್ವರೂಪ ದೇಹ. ಸ್ವರೂಪ ದೇಹದಲ್ಲಿ ಭಗವಂತ ಹೇಗಿರ್ತಾನೆ, ನಿಂತುಕೊಂಡಿರ್ತಾನೆ. ಹೇಗೆ ನಿಂತುಕೊಂಡಿರ್ತಾನೆ, ಇಡೀ ಸ್ವರೂಪ ದೇಹವನ್ನು ವ್ಯಾಪಿಸಿ ನಿಂತಿರ್ತಾನೆ. ಕಣ್ಣಲ್ಲಿ ಕಣ್ಣು, ಕಿವಿಯಲ್ಲಿ ಕಿವಿ, ತಲೆ ಕಾಲಲ್ಲಿ ಕಾಲು, ಅಂದ್ರೆ ಸ್ವರೂಪ ದೇಹದ ಕಾಲಲ್ಲಿ ತನ್ನ ಕಾಲು ಇಟ್ಟಿರ್ತಾನೆ, ಸ್ವರೂಪ ದೇಹದ ಕೈಯಲ್ಲಿ ತನ್ನ ಕೈ ಇಟ್ಟಿರ್ತಾನೆ, ಅದೇ ಬಿಂಬರೂಪ. ಅವನು ಪೂರ್ಣ ಇಡೀ ವ್ಯಾಪಿಸಿರ್ತಾನೆ. ಇದನ್ನು ನಮ್ಮ ಅನುಭವಕ್ಕೆ ತರಬೇಕು ಅಂತಂದ್ರೆ ಅದನ್ನ ಇಷ್ಟು ಅದ್ಭುತವಾದ ದೃಶ್ಯ ಇರ್ತದೆ ಅಂದ್ರೆ ತೋಮಾಲ ಸೇವೆ ಆದ್ಮೇಲೆ, ಮತ್ತೆ ತೋಮಾಲ ಸೇವೆ ಆದಮೇಲೆ ಬೇರೆ ಟೈಮ್ನ ಹೋದಾಗ ಸ್ವಲ್ಪ ಗರ್ಭಗುಡಿಗೆ ಬಿಟ್ಟು. ಈಗ ಉಡುಪಿ ಕೃಷ್ಣ, ಉಡುಪಿ ಕೃಷ್ಣ ಅಂತ ಹೋದ್ರೆ ಕಿಟಕಿಯಾಗಿ ನೋಡಿದಾಗ ಗರ್ಭಗುಡಿ ದೊಡ್ಡದಿರ್ತದೆ, ಕೃಷ್ಣ ಇಷ್ಟೇ ಇಟ್ಟು ನಿಂತ್ಕೊಂಡಿರ್ತಾನೆ. ಪಂಡರಾಪುರಾದೀಶ ನೀವು ನೋಡಿರಿ, ಪಂಡರಾಪುರಕ್ಕೆ ನಾವು ಇನ್ನು ಅಲ್ಲಿ ದೂರದಿಂದ ಪುರಂದ್ರದಾಸರ ಸ್ತಂಭದಿಂದ ನೋಡಿರ್ಬೇಕಾದ್ರೆ ವಿಠಲ್ ಇಷ್ಟಿರ್ತಾರೆ,
ಗರ್ಭಗುಡಿ ದೊಡ್ಡದಿರ್ತದೆ ಎಲ್ಲ ನಮಗೆಲ್ಲ ಕಾಣಿಸ್ತದೆ. ವೆಂಕಟರಮಣ ಮಾತ್ರ ಪ್ರಭಾವಳಿ ಕೂಡ ಕಾಣಿಸ್ತದಲ್ಲ ಸುಪ್ರಭಾತ ಸಮಯದಲ್ಲಿ ನೋಡಿರಬೇಕಾದ್ರೆ. ಮತ್ತದು ಭಗವಂತ ಆ ರೀತಿ ತೋರಿಸ್ತಾನೋ ಅಥವಾ ನಮ್ಮ ಅದೇನಂತ ನಾವು ಚಿಂತನೆ ಮಾಡೋದು ನಮ್ಗೆ ಹಾಗೆ ಕಾಣಿಸ್ತದೋ ನನಗೆ ಗೊತ್ತಿಲ್ಲ. ನಂಬಿದ್ರೆ ನಂಬಬಹುದು, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೆ ಕೆಟ್ಟರೆ ಕಡಲಿ. ಅವರವರು ಆಡಬಾರದು, ಅದನ್ನು ನಮಗೆ ಸಂಬಂಧ ಇಲ್ಲ. ನನ್ನ ಅನುಭವ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಅದು ಗರ್ಭಗುಡಿ ಸ್ವರೂಪ ದೇಹ ಅಂತಿರೋಣದ್ರಿಂದ ಸ್ವರೂಪ ದೇಹದಲ್ಲಿ ಬಿಂಬರೂಪಿ ಭಗವಂತ ನಿಂತುಕೊಂಡಿರ್ತಾನೆ, ಅದನ್ನು ವ್ಯಾಪಿಸಿ ಇರ್ತಾನೆ ಅನ್ನೋದಕ್ಕೆ ಸಾಕ್ಷಿ ನಾವು ನೋಡಬಹುದು. ಅಂದರೆ ಸ್ಪಷ್ಟವಾಗಿ ಗರ್ಭಗುಡಿಯನ್ನು ತುಂಬಿಕೊಂಡಿದ್ದಂತೆ ಕಾಣಿಸ್ತಾನೆ. ಆದರೆ ಹೊರಗೆ ಬಂದುಕೊಳ್ಳಿ ಬೆಳ್ಳಿ ಬಾಗಲದಲ್ಲ, ಅದೇ ಅನಿರುದ್ಧ ಸಾರಿ ಅದಾದಮೇಲೆ ವೈಕುಂಠ ಬಾಗಲದಲ್ಲ ಅಂದರೆ ವರ್ಷಕ್ಕೊಂದ್ಸಲ ದರ್ಶಕ್ಕೆ ಬಿಡ್ತಾರಲ್ಲ ಆ ಪ್ರಾಕಾರ ಏನದಲ್ಲ ಅದೇ ಬಂಗಾರದ ಗೋಪುರದಿಂದ ಕೂಡಿಕೊಂಡಿರತಕ್ಕಂಥ ಪ್ರಾಕಾರ ಅದೇ ಲಿಂಗ ಶರೀರ. ಅದರ ಹೊರಗೆ ಬೆಳ್ಳಿ ಬಾಗಲೇನದಲ್ಲ ಅದೇ ಅನಿರುದ್ಧ ಶರೀರ. ಹೊರಗೆ ದೊಡ್ಡ ಪ್ರಾಕಾರ ಅದಲ್ಲ ಅದೇ ಸ್ಥೂಲ ಶರೀರ. ಒಂದು ರೀತಿಯಿಂದ ವೆಂಕಟರಮಣನ ದೇವಾಲಯ ನಮ್ಮ ಪಿಂಡಾಂಡನಿಗ. ಅದಕ್ಕೆ ನೋಡ್ರಿ ನಾವು ಒಳಗೆ ಹೋದ್ಕೊಳ್ಳೆ ಎಲ್ಲರೂ ಹೇಳ್ತಾರೆ ಈ ಮಾತನ್ನು, ಒಳಗೆ ಹೋದ್ಕೊಳ್ಳೆ ಇರೋದು ಒಂದು ಸೆಕೆಂಡ್ ದರ್ಶನ ಸ್ವಾಮಿ, ಎರಡೋ ಮೂರೋ ನಿಮಿಷ, ಎರಡು ಸೆಕೆಂಡ್ ಮೂರು ನಿಮಿಷ ಹತ್ತು ಇಪ್ಪತ್ತು ಸೆಕೆಂಡ್ ಆದರೆ ಬಹಳ, ಅಷ್ಟೊಳಗೇ ನಮ್ಮ ದೊಬ್ಬಿರ್ತಾರೆ. ಇರೋದು ಒಂದು ಹತ್ತು ಹನ್ನೆರಡು ಸೆಕೆಂಡ್ ದರ್ಶನ. ಆ ಮಂಗಳ ಮೂರ್ತಿಯನ್ನು ನೋಡ್ತಾ ಇರ್ತಾನೆ, ಇದ್ದಕ್ಕಿದ್ದಂತೆ ಇನ್ನು ನೋಡಬೇಕು ಹೋಗಲ್ಲ, ಗೋವಿಂದ ಗೋವಿಂದ ಅಂತ ಮುಚ್ಚಿಬಿಡ್ತಾನೆ. ಅರೆ ನೀನು ಹೋಗಿರೋದೇ ಒಂದು ಸೆಕೆಂಡ್ಸು, ಅದರೊಳಗೆ ಅವನು ನೋಡಬೇಕು. ಆ ನೋಡೋದ್ರೊಳಗೆ ನೀವು ಕಣ್ಣು ಮುಚ್ಚಿಯೇ ಗೊತ್ತಾ ಅಲ್ಲಿರುವ ನೀನೇ ಇಲ್ಲಿದ್ದೀಯಾ. ಹೌದಲ್ಲ, ಕಣ್ಣು ಮುಚ್ಚೋದಷ್ಟೇನು, ಇದು ಹೃದಯ ಕಮಲ, ಇದರೊಳಗಿದ್ದೀಯಾ ನೀನು ಅಲ್ಲಿದ್ದ ಸ್ವಾಮಿ. ನೀನು ಏನು ವೇದಾಂತರಿ ನಮ್ಮವರು, ನಮ್ಮವ್ರು ಪ್ರಾಕ್ಟಿಕಲ್ ಆಗಿ ಹಾಗೆ ಮಾಡಿಬಿಟ್ಟಾರೆ. ಅದು ಎಲ್ಲರಿಗೂ ಅಭ್ಯಾಸ. ಅಂದ್ರಪ್ಪ ಅವ್ರೇನು ಬೇರೆ ಜಾತಿಯವ್ರು ಅಂಬೋದಲ್ಲ ಅಂತ ತಿಳ್ಕೋಬಾರ್ದು, ಅವ್ರು ಅಂತಾರ ಈಗ ಅಂತಾರ ಅವ್ರು ಕಣ್ಣು ಮುಚ್ಕೊಂಡೇ ಅಂತಾರ ಅವ್ರು ಈಗ ಏನಂಬಲ್ಲ ಅವ್ರು ಈಗ ಈಗ ಅಂತಾರ ಅವನು ಅಲ್ಲ ಹೋಗ್ಬೋದು ಹಿಂಗೆ ಹಿಂಗೆ ಹೋಗ್ತಾನು ಏನೇ ಮಾಡಲಿ ಪಾಪ ಅವರು. ಅದರಲ್ಲಿ ಒಂದು ವೇದಾಂತ ಇರ್ತಾರೆ, ಪ್ರತಿ ವೇದ ಜಾತಿಯಲ್ಲಿ ಪ್ರತಿ ಮತದಲ್ಲಿ ಒಂದು ಧರ್ಮ ಒಂದು ಆಲೋಚನೆ ಸುಂದರವಾದ ಆಲೋಚನೆ ಇರ್ತದೆ. ಅದು ಬಿಟ್ಬಾರ್ದು ನಮ್ಮ ವೆಂಕಟರಮಣನ ದೇವಾಲಯ ಮಾತ್ರ ಅದು ಸ್ಪಷ್ಟವಾಗಿ ನಮ್ಮ ಪಿಂಡಾಂಡಕ್ಕೆ ಪ್ರತಿರೂಪ. ನಾವು ಒಳಗೆ ಹೋಗ್ತಾ ಇದ್ರೆ ಹಿತ್ತಾಳಿ ಭಾಗಲ ದಾಟಿದ ಕೂಡಲೇ ನಮ್ಮ ಚಿಂತನೆ ಏನು ಬರಬೇಕು ಅಂತ, ನಾನು ಸ್ಥೂಲ ದೇಹವನ್ನು ದಾಟಿದೆ ನಾನು, ಅದಾದ ಕೂಡಲೇ ಬೆಳ್ಳಿ ಬಾಗಲಿ ಬಂದು ಬೆಳ್ಳಿ ಬಾಗಲು ದಾಟ್ತಾ ಇದ್ರೆ ನನ್ನೊಳಗಿರತಕ್ಕಂಥ ಅನಿರುದ್ಧ ಶರೀರ ದಾಟಿದೆ. ವೈಕುಂಠ ಬಾಗಲು ದಾಟ ದೇವಿಜಯರ ಬಾಗಲು ದಾಟಿದ್ದೀವಿ ಅಂದರೆ ಬಂಗಾರದ ಬಾಗಲದಲ್ಲ ಅದು ದಾಟಿದ್ದೀವಿ ಅಂದರೆ ಲಿಂಗ ಶರೀರ ದಾಟಿದ್ದೀವಿ. ಗರ್ಭಗುಡಿಯ ಮುಂದೆ ಹೋದಾಗ ನಾನು ಸ್ವರೂಪ ದೇಹದ ಮುಂದೆ ನಿಂತ್ಕೊಂಡಿದ್ದೀನಿ. ಸ್ವರೂಪ ದೇಹ ನಾನೇ ಸ್ವರೂಪ ದೇಹ, ನನ್ನ ಒಳಗಡೆ ಬಿಂಬರೂಪಿಯಾದ ಪರಬ್ರಹ್ಮ ಶ್ರೀನಿವಾಸ ರೂಪದಲ್ಲಿ ನಿಂತುಕೊಂಡಿದ್ದಾನೆ ಎಂಬ ಚಿಂತನೆ ಬಂದರೆ ಅದ್ಭುತ ಆಗ್ತದೆ. ಸೊ ಅಂಥ ಪರಬ್ರಹ್ಮನ ಪಾದಕ್ಕೆ ಅವು ನಾವು ತಲೆ ಮೇಲೆ ಹೊತ್ಕೊಳ್ಳೋಕ್ಕೂ ಆಗಲ್ಲ. ಅವನ ಪ್ರಸಾದ ಕೊಡ್ತಾರಲ್ಲ ಅದಕ್ಕೆ ಬಂದೆ. ಆ ಪ್ರಸಾದದ ಬಗ್ಗೆ ಹೇಳುವಾಗ ನಿಜವಾಗಿ ಹೇಳಿ ನಿಮಗೆ ನಾನು ಮತ್ತೆ ಇನ್ನೊಂದು ಸಾಲಕ್ಕೆ ನಾಪ್ ಮಾಡಿಕೊಳ್ಳ್ರಿ. ಮಿತ್ರರು ವೆಂಕಟೇಶಾಚಾರ್ಯ ಬರ್ತಾ ಇಲ್ಲ, ದುರ್ದೈವ ಆತ. ಆತ ಬಂದರೆ ಗೊತ್ತಾಗ್ತದೆ ಅವರ ತಂದೆಯ ಅನುಭವ, ಅದ್ಭುತವಾದ ಅನುಭವ. ನಿಮಗೆ ಗೊತ್ತು ವೆಂಕಟೇಶಾಚಾರ್ಯ ತಂದೆಗಳು ಕೊರಲಹಳ್ಳಿ ಮಂಚಂದವರು, ಉತ್ತರಾದಿ ಮಠದಲ್ಲಿ ಕೆಲವು ಮಂಚನಗಳು ಪಾಂಡುರಂಗಿ ಮಂಚನ, ಕೊರಲಹಳ್ಳಿ ಮಂಚನ, ಇವೆಲ್ಲ ಬಹಳ ನಿಷ್ಠಾವಂತ ಮಂಚನಗಳು ಅಂತ ಬಹಳ ದೊಡ್ಡ. ಇವಾಗ್ಯೂ ಆ ಮಂಚನಗಳು ಹಾಗೆ ಉಳ್ಕೊಂಡವು. ಈಗ್ಯೂ ಸುಧಾಂತ ಅಧ್ಯಯನ ಮಾಡಿದ, ಒಳ್ಳೆ ಶಾಸ್ತ್ರಾಧ್ಯಯನ ಮಾಡಿ ಪಾಠ ಪ್ರವಚನ ಮಾಡಿಕೊಂಡಿರೋದು. ಈ ಕೊರಲಹಳ್ಳಿಯಾಚಾರ್ ತಮ್ಮಂದರೆಲ್ಲ ಬ್ಯಾಂಕ್ ಉದ್ಯೋಗಿಗಳು, ಆದರೆ ಶಾಸ್ತ್ರಾಧ್ಯಯನ ವಿದ್ಯಾವಾನರೆಲ್ಲ ಅಧ್ಯಯನ ಮಾಡಿರ್ತಕ್ಕಂಥವ್ರು, ಶಾಸ್ತ್ರ ಈಗಲೂ ಪಾಠ ಹೇಳ್ತಾ ಇರ್ತಾರೆ ಇವರಪ್ಪಗ. ಆದರೆ ಅವ್ರ ಪೈಕಿ ಬಹಳ ಶಾಂತ ಮೂರ್ತಿ ಅಹಂಕಾರರಹಿತ ವ್ಯಕ್ತಿ ಅಂದರೆ ಕೊರಳಹಳ್ಳಿ ವೆಂಕಟೇಶಾಚಾರ ಅಪ್ಪ. ನೀವು ಬಹಳ ಆಶ್ಚರ್ಯ, ಅವ್ರ ತಮ್ಮಂದರಿದ್ದಾರೆ, ಅಮ್ಮ ದೊಡ್ಡವರು ಅವರು ಅಲ್ಲ, ದೊಡ್ಡವರು ಭಾರಿ ಪಾಂಡಿತ್ಯ ಅವರು. ಆದರೆ ನಮ್ಮ ಇವರಿದ್ದಾರಲ್ಲ ಯಾರು ಕೊರಲಹಳ್ಳಿ ತಂದು ಬಹಳ ಸ್ಮೂತ್ ಅಂದರೆ ಮೆತ್ತವ ಅಂತ ಆಡ್ತಾರೆ ಅವರು, ಸ್ವಲ್ಪ ಗಂಭೀರವಾಗಿ ಮಾತಾಡ್ತಾರೆ. ಮತ್ತು ಅವರು ಸ್ವಭಾವ ಆದರೂ ಇವ್ರ ಸ್ವಭಾವ ಇದೆ. ಆದರೆ ತಲೆಯಾಗಿ ಏನು ಗೊತ್ತಾ, ವೆಂಕಟರಮಣ ಪ್ರಸಾದ ತಗೋಬೇಕಾ ಬೇಡ, ಈ ಪ್ರಸಾದ ಕೊಡ್ತಾರೆ ಹುಗ್ಗಿ ಕೊಡ್ತಾರೆ ಈಗ ತಗೋಬೇಕಾ ಬೇಡ, ತಗೋಬೇಕಾ ಬೇಡ, ದೊಡ್ಡ ಜಿಜ್ಞಾಸ ಅಂದ್ರೆ ಜಿಜ್ಞಾಸ. ಅದೃಚ್ಛಿಕವಾಗಿ ಒಂದು ದಿವಸ ನಾನು ಡ್ಯೂಟಿ ಒಳಗಿದ್ದೆ, ವೆಂಕಟರಮಣನ ಗರ್ಭಗುಡಿಯಲ್ಲಿ ಡ್ಯೂಟಿಯಲ್ಲಿದ್ದೆ ನಾನು. ಅದೇ ಸಮಯ ನನಗೆ ಆಗ ನಿಜವಾಗಿ ವೆಂಕಟೇಶಾಚಾರ್ಯನ ಪೂರ್ಣ ಪರಿಚಯ ಇಲ್ಲ. ಆಚಾರ ಬಂದರು, ಸಣ್ಣ ಮಕ್ಕಳು ಮೂರು, ಅವ್ರ ಪಾಠಶಾಲೆ ಓದ್ತಕ್ಕಂಥ ಹುಡುಗರು ನಾಲ್ಕೈದು ಹುಡುಗರು ಕರ್ಕೊಂಡು ಅವು ಬರೋ ಕಾಲಕ್ಕೆ ದ್ವಾರಸ್ತೋತ್ರ ಹೇಳ್ಕೊತ ಬಂದು ಒಳಗೆ ನನಗೂ ನೋಡಿಕೊಳ್ಳುತ್ತಾರ ರದ್ದ ಎಷ್ಟು ಸಟ್ಟಡ ಬುಕ್ಗಳು ಬೇಸಿದ್ದಾವ ಅಂತ ತಿಳ್ಕೊಂಡು ಆಚಾರ ನೋಡಿದೆ ನಮಸ್ಕಾರ ಅಂತಂದ್ರೆ ನಿಂದರಿ ಅಂತ ಅಲ್ಲಿ ಸ್ವಲ್ಪ ತಿಂದಿರಿಸಿ ದರ್ಶನ ಎಲ್ಲ ಆಯಿತು. ಏ ನೀವಿದ್ದೀರಿ ನಮಗೆ ಬೇಡ ಚೆನ್ನಾಗಿ ಆಯ್ತಿದ್ರು. ಅವರು ಹೊರಗೆ ಬಂದ್ಬಿಟ್ರು, ಅವರು
ನನಗೆ ಒಳಕ್ಕೆ ಹೊರ ಬಂದ ನಂಗೆ ಆಲೋಚನೆ ಬರ್ತದೆ. ಅಯ್ಯೋ ಪಾಪ ದೊಡ್ಡ ಆಚಾರ ಬಂದಾರ, ನಮ್ಮಪ್ಪ ಗಂಟು ಹೋಗಿಲ್ಲ, ರೊಕ್ಕ ಕೊಡೋಗಿಲ್ಲ, ಬಿಡಿಲ್ಲ, ನಮ್ಮವ್ರಿಗೆ ದರ್ಶನ ಮಾಡಿಸೋಣ ಅಂತೇಳಿ ಮತ್ತೆ ಹೊರಗೆ ಬಂದೆ. ನಾನು ಅಲ್ಲಿ ಕೂತ್ಕೊಂಡಿದ್ದೆ, ಹಾಗೆ ಹೋಗಿಬಿಟ್ಟಿರ್ತಾರೆ ಅದು ಕೂಡ ಇದ್ರು ಆ ಬಂಗಾರದ ಗೋಪುರದ ಮುಂದೆ ವಿಮಾನ ಶ್ರೀನಿವಾಸ ಮುಂದೆ. ಅವ್ರನ್ನ ಕೇಳಿದೆ, ಆಚಾರ್ಯ ನೀವು ಇರ್ತೀರಾ, ಒಂದೂವರೆ ಎರಡು ಆಗ್ತಾರೆ ಇರ್ತೀರಾ, ನೀವಿದ್ದರೆ ನಿಮಗೆ ಏಕಾಂತ ದರ್ಶನ ಮಾಡಿಸ್ತೀನಿ. ಹೇ ಇರ್ತೀರಿ, ನಮ್ಮ ಭಾಗ್ಯ. ಮತ್ತೆ ಇಲ್ಲಿ ದೊಡ್ಡಬಿಡ್ತಾರಲ್ಲ, ನಾನು ಏನೇ ಹೇಳಿದೆ ಅಲ್ಲಿ ಅಲ್ಲಿ ಕೂಡಿಸಿಬಿಟ್ಟೆ. ಕೂತ್ಕೊಂಡ್ರು, ಏಕಾಂತ ದರ್ಶನಕ್ಕೆ ಬಂದರು. ಕಂಡ ಹೆಂಡತಿಯ ಮೂರು ಹುಡುಗರು ಬಂದರು. ಬರುವಾಗ ಆಚಾರ್ಯರು ಮುಂದೆ ನಿಂತ್ಕೊಂಡ್ರು. ಆಗಲೇ ಅರ್ಚಕರು ತೋಮಾಲ ತೆಗಿತಾ ಇದ್ರು, ದೇವ್ರದ ಹೂಗಳೆಲ್ಲ ತೆಗಿತಾ ಇದ್ರು. ನಿಂತ್ಕೊಂಡು ಮಂಗಳಾರತಿ ಮಾಡಿದರು, ಸ್ವಾಮಿ ಆರತಿ ತೆಗೆದು ಆರತಿ ಮಾಡಿದರು, ನಮಸ್ಕಾರ ಮಾಡಿದರು. ಬಿಡ್ತಾರೆ ಹೂವು ತೆಗಿತಾ ಇದ್ದಾರೆ, ಒಂದು ಹೂವು ಕೊಡಿಸ್ರಿ ನಮಗೆ ಅಂತ. ಆಶ್ಚರ್ಯ ಏನಂತ ಗೊತ್ತಾನ, ಅಷ್ಟಕ್ಕೆ ಮುಂಚೆ ಆತನ ತಲೆಯಲ್ಲೆಲ್ಲ ತಿರುಗುತ್ತಾ ಇದ್ದಿದ್ದು ಏನಂದರೆ, ಏನು ವೆಂಕಟರಮಣ ಪ್ರಸಾದ್ ತೊಗೋಬೇಕಾ ಬೇಡ, ಇದನ್ನು ಪರಿಷ್ಕಾರ ಮಾಡುವಲ್ಲ, ನನಗೆ ತೊಗೋಬೇಕಾ ಬಿಡಬೇಕಾ. ಈಗ ಗುಡಿಯಿಂದ ಹೊರಗೆ ಹೋಗಲಿಕ್ಕೆ ಯಾರಾದ್ರೆ ಪ್ರಸಾದ ಕೊಟ್ಟರು, ಪೊಂಗಲ್ ಕೊಟ್ಟರು, ಅಥವಾ ಸಕ್ಕರೆ ಪೊಂಗಲ್ ಏನು ಕೊಟ್ಟರು, ಏನು ಮಾಡಬೇಕು, ಈ ದೊಡ್ಡ ತಲೆಗೆ ಅದೇ ಕೂತ್ಕೊತದೆ. ಹೀಗೆ ಅಂದುಕೊತ ಬಂದ, ಸ್ವಾಮಿ ಮುಂದೆ ನಿಂತ್ಕೊಂಡು ಒಂದು ಹೂವು ಕೊಡಿಸ್ರಿ ಅಂತ ಕೇಳಿದ. ಅದೇನು ನನಗೆ ಸ್ವಾಮಿ ಸ್ವಾಮಿವಾರು ಪೋಲಂಟಿ ಹಿಂದೆ ಆಚಾರಲು ಹಾರಕ್ಕಿಂತ ನಾನು ಅಂದೆ. ಅಂದುಕೊಳ್ಳೆ ಅವ್ರು ಏನು ಮಾಡಿದ್ರು ಗೊತ್ತಾ, ದೊಡ್ಡ ಹೂವಿನ ಹಾರ ತಂದರು, ಪಟ್ಟಣಿ ತಂದರು, ಉಡಾಗ ಹಾಕಿದರು. ಉಡಾಗ ಹಾಕಿ ಹೊರಗೆ ಹೋದ, ಜೈವಿಜರ ಬಾಗಲು ಕೂಡ ದಾಟಿಲ್ಲ. ಆ ಉಡಿನ ಹಿಂಗೆ ಬಿಚ್ಚಿದ್ರೆ ಉಡಿ ಒಳಗೆ ಏನ್ರಿ, ಹೂವಿನ ಹಾರ ಅದರೊಟ್ಟಿಗೆ ಎರಡು ದೋಸೆ. ಏನಿದು, ಅಷ್ಟಕ್ಕೆ ಮುಂಚೆ ಒಂದು ಅರ್ಧ ಗಂಟೆಯಿಂದ ಅದೇ ತಲೆ ಕೆಡ್ತಾ ಇದೆ. ಏನು ನಾನು ತಿನ್ನಬೇಡ, ತಗೋಬೇಕಾ ಬೇಡ, ತಗೋಬೇಕಾ ಬೇಡ ಅಂತ ಇದು ಆಲೋಚನೆ. ಅಲ್ಲಿ ಬಂದಾಗ ಸ್ವಾಮಿಯ ಹೂವು ತಗೋಬೇಕು ಅಂತ ಒಂದು ಅಪೇಕ್ಷೆ ಬರೋಣೇನು. ಅವನು ಅರ್ಚಕರು ತಂದು ಹೂವಿನ ಹಾರ ಹಾಕಿತ ಹೂವಿನ ಹಾರ ಹೇಗಿಟ್ಟಿದ್ರು ಅವರು, ಅಂದರೆ ಅರ್ಚಕರ ತಗೊಂಡಿಟ್ಕೊಂಡಿರ್ತಾನೆ ಒಳಗೆ, ಅದು ಹೇಗೆ ಒಳಗೆ ಸೇರಿತ ಅದರಾಗ, ಇವರು ಉಡಿ ಯಾಕೆ ಬಂತು ತಗೋತಾರೆ. ಇದು ಆ ಬ್ರಾಹ್ಮಣ ಓಡಿಕೆ ತಗೊಂಡ್ಬಿಟ್ಟ ಹಿಂದೆ. ಪ್ರಾಚಾರ್ಯ ನನ್ನ ಜೀವನ ಧನ್ಯ ಆಗಿತ್ತು, ಪರಿಷ್ಕಾರ ಸ್ವಾಮಿ ಕೊಟ್ಟ, ಎಂತಹ ತಪ್ಪು ಮಾಡಿದೆ, ಅಪಚಾರ ಹತ್ತು ಬಿಟ್ಟಾರೆ. ಈಗ ನಾನು ಕಣ್ಣಾರೆ ಕಂಡಿದ್ದೀನಿ, ನಾವು ಬೇರೆ ಪವಾಡುಗಳು ಇರ್ಕೊಂಡಿಲ್ಲ. ಶ್ರೀನಿವಾಸ ಅದೃತಯ, ಇನ್ನು ಜನ್ಮದಲ್ಲಿ ಅದು ಯಾರನ್ನ ಕೊಡಲಿ, ಗರ್ಭಗುಡಿ ದೇವರ ಗುಡಿಯೊಳ ಪ್ರವೇಶ ಮಾಡಿದಾಗ ಯಾರಿದ್ದಾರ ಯಾರಿಲ್ಲ ಅದು ನಮಗೆ ಬೇಕಾಗಿಲ್ಲ, ಅವನ ಪ್ರಸಾದ ತಗೊಂತೀವಿ. ಈಗೂ ತಂದೆ ಮಗ ಇಬ್ಬರು ಕೂಡ ಎಲ್ಲ ಅದು ತಗೋತಾನೆ. ಅಂದರೆ ಅಂಥ ಅದ್ಭುತವಾದ ಮಹಿಮೆ ಉಳ್ಳವನು, ಅವನ ಪ್ರಸಾದ ನಮಗೆ ಸಿಗುತ್ತದೆ, ಅದನ್ನೊಂದು ಸ್ವಲ್ಪ ನೆಕ್ಕಿತ್ತಿರಬಹುದು. ನಿಜವಾಗಿ ಏನರ್ಥ ಇದಲ್ಲ ಅಂತ ಪ್ರಸನ್ನ ವೆಂಕಟದಾಸ. ಪಂಜು ಹಿಡಿವೇನೋ ಶ್ರೀನಿವಾಸ, ಏನು ಪಂಜು ಹಿಡಿಬೇಕು, ಜ್ಞಾನದ ಬೆಳಕಿನಲ್ಲಿ ಭಗವಂತನನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡಿದೆ. ಪಂಜು ಹಿಡಿವೇನೋ ಶ್ರೀನಿವಾಸ, ನಿನ್ನ ಮುಂದೆ ಪಂಜು ಹಿಡ್ಕೊಂಡು ನಿಲ್ತೀನಿ ಮಹಾರಾಯ. ಯಾವುದು ನನ್ನ ಜ್ಞಾನ, ಆಚಾರ್ಯರ ಸಿದ್ಧಾಂತದ ಚಿಂತನೆ, ಅದರದ್ದೇನು ಜ್ಞಾನ ಬಂದದಲ್ಲ ಅದನ್ನು ತಲೆ ತುಂಬ ತುಂಬಿಕೊಂಡು ಆಟೋಮೆಟಿಕ್ ದಿವ್ಯವಾದ ಜ್ಞಾನ ಬಂತು ಅಂದರೆ, ನಮ್ಮ ದುರ್ದೈವ ಪ್ರಾರಬ್ಧಾದಿಗಳಿದ್ರೆ ನಾ ಹೇಳಲಾರ ಹೊರತಾಗಿ ಶುದ್ಧವಾದ ಜ್ಞಾನ ಬಂತು ಅಂದರೆ ಆಟೋಮೆಟಿಕ್ ಆಗಿ ವೈರಾಗ್ಯ ಭಕ್ತಿಗಳು ತಾನೆ ಅವನು ಕರಿಬೇಕು. ಆಕಳ ಬಂತು ಅಂದರೆ ಆಕಳ ಹಿಂದೆ ಕರುವು ಮತ್ತು ಅದು ಬರುವಂತೆ ಭಗವಂತನ ದಿವ್ಯವಾದ ಜ್ಞಾನ ತಲೆಯಲ್ಲಿ ಬಂತು ಅಂದರೆ ಭಕ್ತಿ ತನಿಷ್ಠಾನೆ ಬರ್ತಾ. ಯಾಕಂದ್ರೆ ನಾವು ಶುದ್ಧ ಸಾತ್ವಿಕವಾದ ಜೀವಿ ಇರ್ತಾರಲ್ವ, ಅವನಿಗೆ ಆ ಜ್ಞಾನ ಬಂತು ಅಂದ್ರೆ ಸಾಕು ಭಕ್ತಿ ಬಂದ್ಬಿಡ್ತಾರೆ. ಸೊ ಸ್ವಾಮಿ ನಿನ್ನ ಮುಂದೆ ಜ್ಞಾನ ಭಕ್ತಿ ರಾಜ್ಯಗಳೆಂಬ ಪಂಜನ್ನು ನಾನು ಸದಾ ಹಿಡ್ಕೊಂಡು ನಿಲ್ತೀನಿ ತಂದೆ ನನ್ನ ಜಗನ್ನಾಥ. ಪಂಜು ಹಿರಿಯುವೇನೋ ಶ್ರೀನಿವಾಸ, ನಿನ್ನ ಎಂಜಲ ಬಳಸ. ಯಾವಾಗ ದಿವ್ಯವಾದ ಜ್ಞಾನ ಬರ್ತದೋ, ಯಾವಾಗ ವೈರಾಗ್ಯ ಬರ್ತದೋ, ಭಾಗ್ಯ ಭಕ್ತಿ ಬರ್ತದೋ, ಇದರಿಂದ ತುಂಬಿದ ವ್ಯಕ್ತಿ ಏನಾಗ್ತಾನೆ ಗೊತ್ತನ, ಭಗವಂತ ಏನು ಜೀವನದಲ್ಲಿ ಕೊಡ್ತಾನೆ ಅದೆಲ್ಲವನ್ನು ಪ್ರಸಾದತ್ವೇನು ಸ್ವೀಕಾರ ಮಾಡ್ತಾನೆ. ಏನನ್ನು ಕೊಡಿ, ಸುಖವಾಗಲಿ ಬಹು ದುಃಖವಾಗಲಿ, ಲಾಭಾಲಾಭ, ಜಯ ಜಯ. ಇವತ್ತು ಜಯ ಬಂತು ಸ್ವಾಮಿ ನಿನ್ನ ಪ್ರಸಾದ ತಗೋ. ಇವತ್ತು ಅನ್ನ ಇಲ್ಲ ಅದು ನಿನ್ನ ಪ್ರಸಾದ, ಅನ್ನ ಕೊಟ್ಟ ಪ್ರಸಾದ, ಇವತ್ತು ಸುಖ ಕೊಟ್ಟ ಅದು ನಿನ್ನ ಪ್ರಸಾದ. ಅಂದರೆ ಭಗವಂತ ಸಾಧಕ ಜೀವಿಯ ಜ್ಞಾನಭಕ್ತಿ ರಾಜ್ಯಗಳಿಂದ ತುಂಬಿ ತುಳುಕತಕ್ಕಂಥ ಸಾಧಕ ಜೀವಿಗೆ ಅವನ ಪ್ರಾರಬ್ಧಾದಿಗಳನ್ನು ಪ್ರಕ್ಷಾಲನ ಮಾಡಲಿಕ್ಕಾಗಿ, ಅವನ ಸಾಧನೆಯನ್ನು ಬೆಳೆಸಲಿಕ್ಕಾಗಿ ಒಮ್ಮೆ ಸುಖ ಕೊಡ್ತಾನೆ, ಒಮ್ಮೆ ದುಃಖ ಕೊಡ್ತಾನೆ, ಒಮ್ಮೆ ಆನಂದ ಕೊಡ್ತಾನೆ, ಒಮ್ಮೆ ಏನೋ ಮಾಡ್ತಾನೆ. ಏನು ಮಾಡಲಿ ಅದನ್ನು ಹೇಗೆ ತಗೊಂತಾನೆ ಆ ಜೀವಿ ಅಂದರೆ ಆ ಸಾಧಕ ಜೀವಿ ಪ್ರಸಾದ ಹೇಗೆ ತಗೋತೀವಿ, ಅದು ತಗೊಂಡು ಕಣ್ಣಿಗೆ ಹೊತ್ಕೊಂಡು ಆನಂದವಾಗಿ ಅದನ್ನು ಯಾವ ರೀತಿ ಚೂರು ಬಿಡಿಸ್ಕೊಟ್ಟಿ ಬಳಿ ಮಾರಾಯ. ಏನನ್ನು ಕೊಡು, ನಿನ್ನಿಷ್ಟ ಇಟ್ಟೇ ಇರುವೇನೋ ಹರಿ.
ನೀ ಹೇಗಿರ್ತೀಯೋ ಹಾಗಿರ್ತೀನಿ ಮಾರ, ನಂಗೆ ಯಾಕೆ ಸುಖ ಕೊಟ್ಟಿ ಅಂತ ಕೇಳೋದಲ್ಲ, ಯಾಕೆ ದುಃಖ ಕೊಟ್ಟಿ ಅಂತ ಕೇಳೋದಲ್ಲ, ಎರಡೂ ನಿನ್ನ ಪ್ರಸಾದ. ಎಷ್ಟು ಅದ್ಭುತವಾದ ರೂಪ, ಪಂಜು ಹಿಡಿಯ ಅದು ಕ್ರಮ. ಪ್ರಸಾದ ಅಂದರೆ ಭಗವಂತ ಏನು ಕೊಟ್ಟಿದ್ದನ್ನು ಆನಂದದಿಂದ ಉಂಡು ಅದನ್ನು ಸ್ವೀಕಾರ ಮಾಡಿ ತೃಪ್ತಿ ಪಡಬೇಕಾದ್ರೆ ನಿನ್ನಲ್ಲಿ ಜ್ಞಾನ ವೈರಾಗ್ಯ ಭಕ್ತಿಗಳು ತುಂಬಿರಬೇಕು. ಜ್ಞಾನ ಇಲ್ಲ ಆ ವ್ಯಕ್ತಿಗೆ ಜನ್ಮದಲ್ಲಿ ಏನ್ರಿ ದೇವರು ತಲೆಬ್ಯಾಸ, ದೇವರು ದೇವರು ಅಂತ ಒಂದು 10 ದಿವಸ ಸೇವೆ ಮಾಡಿದ್ವಿ ಅಂದರೆ ಪ್ರಾಬ್ಲಮ್ ಏನಾದರೂ ಆಗಿದೆ. ಯಾವ ವೆಂಕಟರಮಣ ಬಿಡ್ರಿ, ಸುಮ್ಮನೆ ಬಾಬಾನಾಥ್ರ ಹೋಗೋದು ಬಿಟ್ಬಿಟ್ಟು ನಾವು ವೆಂಕಟರಮಣಿ ಕೂತ್ಕೊಂಡ್ವಿ. ಯಾವ ರಾಘವೇಂದ್ರ ಸ್ವಾಮಿಗಳ್ರಿ, ಏನು ಮಾಡ್ತಾರೆ ನಮಗೆ, ಏನು ಮಾಡಲ್ಲ. ಓಕೆ, ನಮಗೆ ಪೂರ್ಣ ಜ್ಞಾನ ಇಲ್ಲ, ಅಲ್ಲಿ ಭಕ್ತಿ ಉದಯಿಸಿಲ್ಲ, ಅಲ್ಲಿ ವೈರಾಗ್ಯ ಇಲ್ಲ. ಅದ ಕಾರಣ ನಮಗೇನಾದರೂ ಕಷ್ಟ ಆಯಿತು ಅಂದರೆ ದೇವರನ್ನ ಬೈದು ಬಿಡ್ತೀವಿ, ನಮಗೆ ಸುಖ ಆಯ್ತು ಏ ದೇವರು ನಮ್ಮ ಮಾಡಿದಿರಿ ಅಂತೀವಿ. ಇಲ್ಲ, ಜ್ಞಾನಿ ಆದವನು ಏನು ಬಂದರೂ ಕೂಡ ಅದನ್ನು ಪ್ರಸಾದತ್ವೇನು ಸ್ವೀಕಾರ ಮಾಡಿ ಆನಂದ. ಪಂಜು ಹಿಡಿವೇನು ಶ್ರೀನಿವಾಸ, ನಿನ್ನ ಎಂಜಲ ಬಳದುಂಬೆ ಶ್ರೀನಿವಾಸ, ನಾ ಸಂಜೆ ಉದಯಕ್ಕೆ ಶ್ರೀನಿವಾಸ. ಅದ್ಭುತವಾದ ರೂಪಕಲ್ಪನೆ ಸ್ವಾಮಿ. ಈ ರೀತಿಯಾದಾಗ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರನಾಗಿ ಜ್ಞಾನಭಕ್ತ ವೈರಾಗ್ಯಗಳಿಂದ ತುಂಬಿ ತುಳುಕುತ್ತಾ ಅವನು ಏನು ಕೊಟ್ಟದ್ದನ್ನು ಜೀವನದಲ್ಲಿ ಏನು ಕೊಡ್ತಾನೆ ಅದೆಲ್ಲವನ್ನು ಪ್ರಸಾದತ್ವೇನು ಸ್ವೀಕಾರ ಮಾಡಿ ಆನಂದ ಪಡ್ತಕ್ಕಂಥ ವ್ಯಕ್ತಿ ಏನಾಗ್ತಾನೆ ಗೊತ್ತಲ್ಲ, ರಾಯರ ಜೀವನನೇ ಸಾಕ್ಷಿ ಅದಕ್ಕೆ. ಅವನೇನಾಗ್ತಾನೆ ಗೊತ್ತಲ್ಲ, ನನಗೆ ಇಂಥ ಸೇವನೆ ಬೇಕು, ಹೀಗೇ ಇರಬೇಕು ಅಂತ ಕೇಳೋದಿಲ್ಲ. ಸ್ವಾಮಿ ಏನು ಸೇವೆ ಕೊಡ್ತಾನೆ ಅದನ್ನು ಆನಂದವಾಗಿ ಮಾಡ್ತಾನೆ. ಹೇಗೆ ಅರ್ಥ ಮಾಡಿಕೊಡ್ರಿ, ಈಗ ನಾವಿದ್ದೀವಲ್ಲ, ನಾನೇ ಯಾರು ಬೇರೆ ಇನ್ನೊಬ್ಬರು ಬೇಡ. ಪರಿಮಳಾಚಾರ ನಾಳೆ ಏನು ಮಾಡಬೇಕು ಅಂತ, ಅಭಿನಾಚಾರ್ಯ ನಾಳೆ ದಯಮಾಡಿ ನಿಮ್ಮದೊಂದು ಡ್ಯೂಟಿ ಅದ ನಿಮಗೆ. ಏನು ಏನಿಲ್ಲ, ಸ್ವಾಮಿಗಳಿಗೆ ಮತ್ತು ದೇವರಿಗೆ ಅಭಿಷೇಕಕ್ಕೆ ನೀರು ಬೇಕಾಗಿದೆ, ಅಲ್ಲಿ ಬಾವಿ ಅದ, ಆ ಬಾವಿಯಾಗ ಒಂದು 20 ಕೊಡ ನೀರು ತಂದು ಹಾಕರಿ ಅಂತ ಹೇಳ್ಯಾತ. ಏ ಬುದ್ಧಿ ಅದ ನಿನಗೆ, ನಾನೇನು, ನಾನು ಯಾವ ಲೆವೆಲ್, ನನಗೆ ನನ್ನ ಬೇಕಾದ್ರೆ ಬೇಕಾದ್ರೆ ದೇವ್ರ ಪೂಜೆ ಮಾಡು ಅಂತ ಹೇಳು, ದೇವಿದ್ಯೆ ಮಾಡು ಅಂತ ಹೇಳು, ಬೇಕಾದ್ರೆ ನಾನು ಮಾಡ್ತೇನೆ ಅಂತ ಕೊಡ ನೀರು ತೊಗೊಂಬಂತೀಯ. ಇದು ನಮ್ಮ ಮನೆ ಬಾರ ಹೌದಾ ಅಲ್ವ, ನನ್ನ ಇದು ಇವತ್ತು ನಾವು ಕಾಣ್ತಾ ಇದ್ದೀವಿ. ಸ್ವಲ್ಪ ಪಾಂಡಿತ್ಯ ಇತ್ತು, ಸ್ವಲ್ಪ ದೊಡ್ಡ ವ್ಯಕ್ತಿ ಆದ ಅಂದರೆ ಆ ವ್ಯಕ್ತಿ ಎಲ್ಲಿ ತರಕ್ಕೆ ಹೋಗ್ತಾನಂದ್ರೆ ತನ್ನನ್ನು ಯಾವ ಲೆವೆಲ್ನಲ್ಲಿ ನೋಡಬೇಕು ಆ ಲೆವೆಲ್ನಲ್ಲಿ ನೋಡಿದ್ರೆ ಒಪ್ಪುತ್ತಾನೆ ಹೊರತಾಗಿ ಅವ್ರನ್ನ ಕಮ್ಮಿ ಲೆವೆಲ್ನಲ್ಲಿ ಏನ್ರಿ ನೀವು ಸ್ವಲ್ಪ ಮಂಗಳಾರತಿ ಕೊಡ್ರೆ, ಅಲ್ಲ ನನಗೆ ಮಂಗಳಾರತಿ ಕೊಡು ಅಂತ ಹೇಳೋದು ಸಾಕು, ಇನ್ನೇನು ಬೇಡ. ನೀ ಆಚಾರ ದೊಡ್ಡ ಆಚಾರ ಪರಿಬಳ ಮಂಗಳಾರತಿ ಮಾಡಿ, ಏ ಬಡ ಮಂಗಳಾರತಿ ಕೊಡು ನೀ ಎಲ್ಲರಿಗೆ ಅಂತಂದ್ರೆ, ನನಗೆ ಮೊದಲು ನೀನು ಮಂಗಳಾರತಿ ಕೊಡಬೇಕು ಎದ್ದು ಬಂದು ನನಗೆ ಮಂಗಳಾರತಿ ಕೊಡು, ಬೇಕಾದ್ರೆ ಅದು ತಗೋತೀನಿ ಹೇಳ್ತಾಯಿ, ನಾನು 10 ಮಂದಿಗೆ ಮಂಗಳಾರತಿ ಕೊಡ್ತೀನ. ಯಾವುದು ಸೇವಾ ಎಂಬ ಭಾವ ಏನಿರ್ತದೆ ನಮಗೆ ರಾಯರು ಅದು ಯಾಕೆ ಹೋದ್ರು ಗೊತ್ತಿಲ್ಲ. ಚರಿತ್ರೆ, ಆ ಚರಿತ್ರೆಯ ಹಿನ್ನೆಲೆ ಬಹಳ ಸುಂದರ. ಊಟಕ್ಕೆ ಹೋದ್ರು ಯಾರೋ ಮನೆಗೆ, ಅವನು ಯಜಮಾನ ರಾಯರನ್ನ ಗುರುತಿಸಲಿಲ್ಲ. ಏನ್ರಿ ರಾಯ, ನಾನು ಅಂದ್ಕೋತೀನಿ 5 ರೂಪಾಯಿ ಹೇಳಿರೋದಿಲ್ಲ. ಪಾಪ ಆತ ಗಂಧ ಬೇಕಾಗಿತ್ತು ಬ್ರಾಹ್ಮಣರಿಗೆಲ್ಲ ಹಚ್ಚಬೇಕಾಗಿತ್ತು, ಸ್ವಲ್ಪ ಗಂಧ ತೆಗಿತಾನ. ಓ ಎಷ್ಟು ತೃಪ್ತಿ ನಾವಾದ್ರೆ ರಾಯರು ಗಂಧ ತಕ್ಕೋ. ಆದರೆ ಅವರಿಗೆ ಇನ್ನೊಬ್ಬರಿಗೆ ಕಷ್ಟ ಆಗಬೇಕು ಅಂತಿಲ್ಲ. ಭಗವಂತ ಆ ಕ್ಷಣದಲ್ಲಿ ರಾಯರ ಬಾಯಿಯಿಂದ ಬರುವ ಮಂತ್ರಕ್ಕೆ ಅಷ್ಟು ಪವರ್ ಅದೆ. ಒಬ್ಬ ಜ್ಞಾನಿ ಮಂತ್ರವನ್ನು ಅನುಸಂಧಾನಪೂರ್ವಕವಾಗಿ ವೇದ ಮಂತ್ರವನ್ನು ಉಚ್ಚಾರ ಮಾಡಿದರೆ ಮಂತ್ರ ಎಷ್ಟು ಪವರ್ಫುಲ್ ಅದ ಅಂತೇಳಿ, ಆಚಾರ್ಯ ಮಧ್ಯರು ವೇದ ಮಂತ್ರಕ್ಕಿರ್ತಕ್ಕಂಥ ಪವರನ್ನು ಪ್ರಾಕ್ಟಿಕಲ್ ಆಗಿ ತೋರಿಸಿದರು, ಅಂದರೆ ಪರೀಕ್ಷೆಗೆ ನಿಂತುಕೊಂಡು ತೋರಿಸಿದರು. ರಾಯರ ಪರೀಕ್ಷೆ ಪರೀಕ್ಷೆ ಏನಿಲ್ಲ, ಸುಮ್ಮನೆ ಋಗ್ವೇದ ಪಾರಾಯಣ ಮಾಡ್ತಾ ಇದ್ರು. ಅವ್ರು ಗದ್ದ ತಗಿ ಅಂತಂದ, ಆ ಟೈಮ್ ಕರೆಕ್ಟ್ ಆಗಿ ಅವ್ರು ಗದ್ದ ತಕ್ಕೋತ ಕೂತ್ಕೊಂಡ್ರು. ಆ ಮಂತ್ರದ ಶಕ್ತಿ ಅದರೊಳಗೆ ಪ್ರವೇಶ ಆಯಿತು. ಅವರಿಗೆ ಅವರಿಗೆ ಅನ್ಯಾಯ ಆಗಬೇಕು, ಅವರಿಗೆ ನನಗೆ ಇವರು ಗಂಧ ತೆಗೀತ ಹೇಳಲ್ಲ, ಇವ್ರಿಗೆ ಮಾಡ್ತೀವಿ ನೋಡಿ ಏನು ಮಾಡ್ತೀವಿ, ಇಂಥ ಆಲೋಚನೆ ಅವರಿಗೂ ಇಲ್ಲ, ಆ ಗೃಹಸ್ಥನಿಗೂ ಇಲ್ಲ, ಸಾಧಾರಣ. ಆದರೆ ರಾಯರು ನನ್ನನ್ನು ಸಣ್ಣ ಕೆಲಸಕ್ಕೆ ನಿಯೋಗ ಮಾಡ್ತಾ ಇದ್ದಾರಲ್ಲ ಅಂತ ಅಂದುಕೊಳ್ಳಿಲ್ಲ. ಇದಂತಾರೆ, ನಾ ಸಂಜೆ ಉದಯಕ್ಕೆ ಶ್ರೀನಿವಾಸ ಕಾಳಂಜಿಯ ಬಿಡಿ, ನನಗೇನು ಕೆಲಸ ಬೇಡ ಮಾರಾಯ. ನೀನು ಪಿಕದಾರಿ, ನೀನು ಉಗುಳ್ತೀಯಲ್ಲ ತಂಬಾಕು, ಅದು ಹಿಡ್ಕೊಂಡಿದ್ಕೋದ್ರೆ ಸಾಕು ನಂಗೆ, ಆ ಡ್ಯೂಟಿ ಸಾಕು ಮಾರಾಯ, ಅದಕ್ಕಿಂತ ದೊಡ್ಡ ಅದೇ ದೊಡ್ಡದು. ಬ್ರಹ್ಮಾದಿ ಇದನ್ನು ಹೇಳ್ತಾರೆ, ವಿಜಯರಾಯರ ಮಾತನ್ನು ನೋಡಬೇಕು. ಬ್ರಹ್ಮಾದಿತ ಮುಕ್ತ ಬ್ರಹ್ಮರಂತೆ, ಮುಕ್ತ ಲಕ್ಷ್ಮಿ ಬಿಟ್ಬಿಡ್ರಿ, ಮುಕ್ತ ಬ್ರಹ್ಮರು ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ, ಆ ಮುಕ್ತ ಬ್ರಹ್ಮರು ದರ್ಶನಕ್ಕೆ ಬರ್ತಾರಂತೆ. ಬಂದಾಗ ಅವರು ದಬ್ಬತಿರ್ತದ, ಒಬ್ರಿಗೊಬ್ರು ದಬ್ಬಿಕೆತಿರ್ತಾರಂತೆ. ತಿಳ್ಕೊಂಡು ಸ್ವಾಮಿ ಒಂದ್ಸಲ ನಮ್ಮ ಕಡೆ ನೋಡ್ತಾನ, ಹಾಗ ಬಡಾರಿ ಹಿಂಗೆ ಉಗುಳ್ತಾನಲ್ಲ, ಅತ್ತ ಅಂಬೋಳಿ ಯಾವಾಗ ಹಾಕೊಂಡು ಇವ್ರು ಯಾವಾಗ ನೋಡಿದ್ರು ಗೊತ್ತಿಲ್ಲ, ಆ ಉಗುಳೋದ ಪಟಕ್ಕ ನಮ್ಮ ಕಡೆ ಉಗುಳ್ಬಾರ್ದ, ಅದ ನಮ್ಮ ಕೈಯಾಗಿ ಬೀಳ್ತಾನ ಅಂತ ಹೇಳಿ ಯಾರು ಬ್ರಹ್ಮಾದಿ ದೇವತೆಗಳು ಕಾಯ್ತಾ ಇರ್ತಾರಂತೆ ವಿಜಯದಾಸರ ಮಾತಿನಲ್ಲಿ. ಅದನ್ನು ಪ್ರಸನ್ನ ವೆಂಕಟದಾಸ ಹೇಳ್ತಾರೆ, ಸ್ವಾಮಿ ನಿನ್ನ ಪೀಕದ ಹಿಡ್ಕೊಂಡು ನಾನು ನಿಂತಿರ್ತೀನಿ ಬಗಲಾಗ, ಆ ಪರ್ಮಿಷನ್ ಅಂದು ಕೂಡ ಏ ನನಗೆ
ಅಂದರೆ ನಿಜವಾದ ಜ್ಞಾನಿ, ಜ್ಞಾನಭಕ್ತಿ ವೈರಾಗ್ಯಗಳಿಂದ ತುಂಬಿ ತುಳುಕತಕ್ಕಂಥ ವ್ಯಕ್ತಿ ಭಗವಂತ ಜೀವನದಲ್ಲಿ ಏನು ಕೊಡ್ತಾನೆ ಅದನ್ನು ಪ್ರಸಾದತೆಯನ್ನು ಸ್ವೀಕಾರ ಮಾಡ್ತಾನೆ. ಭಗವಂತರಿಗೆ ಸಂಬಂಧಪಟ್ಟ, ಭಾಗವತೋತ್ತಮರಿಗೆ ಸಂಬಂಧಪಟ್ಟ ಯಾವ ಕೆಲಸ ಆದರೂ ಮಾಡ್ತಾನೆ. ಇಂಥದ್ದೀಗ ಏನೋ ಇಂಥ ಕೆಲಸನೇ ಮಾಡಬೇಕು ನಾನು ಹೀಗೆ ಇರಬೇಕು ನೋ, ಯಾವುದನ್ನೇ ಹೇಳ್ರಿ ಅದೆಲ್ಲ ಭಗವತ್ ಪೂಜಾ ಅಂಬೋ ರೀತಿಯಲ್ಲಿ ಮಾಡ್ತಾನೆ. ಪಂಜು ಹಿಡಿವೇನು ಶ್ರೀನಿವಾಸ, ನಿನ್ನ ಎಂಜಲ ಬಳದುಂಬೆ ಶ್ರೀನಿವಾಸ, ನಾ ಸಂಜೆ ಉದಯಕ್ಕೆ ಶ್ರೀನಿವಾಸ ಕಾಳಂಜಿಯ ಪಿಡಿವೆ. ಕಾಳಂಜಿ ಎಂಬುದು ಸೇವಾ. ಸೇವಾ ಹೇಗೆ ಮಾಡ್ತಾರಂದ್ರೆ ಮುಂಜಾನಿಂದ ಸಾಯಂಕಾಲ ಅದು ಎರಡು ಅಂದರೆ ನಿರಂತರ ಭಗವಂತನ ಸೇವಾ ತತ್ಪರನಾಗ್ತಾರೆ. ಆ ಸೇವೆ ಎಂಥದ್ದಾಗಿರ್ತಾರೆ ಯಾವುದಾದರೂ ಅದಕ್ಕೆ ಸಾಕ್ಷಿ ಅಂದರೆ ಪುರಾಣ ಪ್ರಪಂಚ ತೆಗೆದು ನೋಡಿದಾಗ ರುಕ್ಮಾಂಗದ ಅಂಬರೀಷಾದಿಗಳ ಚರಿತ್ರೆ ನೋಡಿದರೆ ಅವರು ತಮ್ಮ ದೇವರ ಮನೆಯನ್ನು ಅವರೇ ಬಳಿತಾ ಇದ್ರಂತೆ. ಅಂಬರೀಷ್ ರಾಜ ಪ್ರತಿನಿತ್ಯ ದೇವರ ಮನೆಗೆ ಬಂದು ತಾನೇ ಕಸಬರಿತುಕೊಂಡು ದೇವರ ಮನೆ ಬೆಳಿಬೇಕು, ತಾನೇ ಸ್ವಚ್ಛ ಮಾಡಬೇಕು ತಾನೇ. ನಮ್ದೇನದ್ರಿ, ನಾನು ಬರೋದ್ರೊಳಗಾಗಿ ನನ್ನ ದ್ವೋತ್ರ ಕೂಡ ಮಡಿಸಿಟ್ರೆ ಆಗ ನನಗೆ